ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮಗೆ ನೀಳ್ಗತೆ ಗೊತ್ತು ಸಣ್ಣ ಕತೆ ಗೊತ್ತು ಅತಿ ಸಣ್ಣ ಕತೆ ಅಂತ ಇನ್ನೊಂದು ಪ್ರಭೇದ ಇದ್ದರೆ ಅದರ ಸ್ವರೂಪ ಎಂಥದ್ದು ಅದರ ಗುಣಲಕ್ಷಣಗಳೇನು ಅದಕ್ಕೊಂದು ಆಕೃತಿ ಇದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಅತಿ ಸಣ್ಣ ಕಡೆಗಳನ್ನ ಇಟ್ಕೊಂಡೇ ನಾವು ಒಂದು ಚರ್ಚೆ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಮೊದಲೊಂದು ಅತಿ ಸಣ್ಣ ಕಥೆಯಿಂದಲೇ ನಾವು ಇವತ್ತಿನ ಮಾತನ್ನು ಪ್ರಾರಂಭಿಸ್ಬೋದು ಅಮಾವಾಸ್ಯೆ ಒಂದು ರಾತ್ರಿ ಇಬ್ಬರೇ ಇರುವ ಒಂದು ರೈಲು ಬೋಗಿಯಲ್ಲಿ ಒಬ್ಬ ನನಗೆ ದೇವರುಗಳಲ್ಲಿ ನಂಬಿಕೆ ಇಲ್ಲ ಅಂದ ಇನ್ನೊಬ್ಬ ಹೌದೆ ಅಂತ ಹೇಳಿ ಮಾಯವಾದ ಅಂತ ಇದೊಂದು ಅತಿ ಸಣ್ಣ ಕತೆ ಇದೊಂದು ನೀವೆಲ್ಲ ನಕ್ಕಿದ್ರಿಂದ ಇದೊಂದು ನಗೆ ಹನಿ ಅಂತ ಕೂಡ ನಾವು ತಗೋಬೋದು ಅಲ್ವಾ ಒಂದು ಜೋಕ್ ಇನ್ನೊಂದ್ಸಲ ಅಮಾವಾಸ್ಯೆಯ ಒಂದು ರಾತ್ರಿ ಕರಾಳವಾದ ಒಂದು ರಾತ್ರಿ ಸೇರಿಸ್ಕೋಬೋದು ಇಬ್ಬರೇ ಇರುವ ಒಂದು ರೈಲು ಬೋಗಿಯಲ್ಲಿ ಒಬ್ಬ ನನಗೆ ದೆವ್ವಗಳಲ್ಲಿ ನಂಬಿಕೆ ಇಲ್ಲ ಅಂದ ಇನ್ನೊಬ್ಬ ಹೌದೆ ಅಂತ ಹೇಳಿ ಮಾಯ ಆದ ಇದೊಂದು ಜೋಕ್ ಅಂತ ನಾವು ತಗೊಂಬಿಟ್ಟು ಬಿಡ್ಬೋದು ಆದರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಸಣ್ಣ ಕಥೆಯಲ್ಲಿ ಇರುವಂಥ ಒಂದು ಉದ್ದೀಪಕ ಗುಣ ಅಂತ ಏನು ಕರಿತೀವಿ ಅದು ಇಲ್ಲಿದೆ ಈ ಕಥೆಯಲ್ಲಿ ಘಟನೆಯೊಂದರ ಮುಕ್ತಾಯ ಕೂಡ ಇಲ್ಲಿ ಆಗಿದೆ ಈ ಕಥೆಯಲ್ಲಿ ಹೌದಾ ಒಂದು ಘಟನೆ ಇತ್ತು ಅದರ ಮುಕ್ತಾಯ ಆಯಿತು ಘಟನೆಗೆ ಚಿತ್ರಣವೊಂದರ ವಿವರ ಅಷ್ಟೇ ಸಾಕೆ ಯಾಕೆಂದರೆ ಒಂದು ರೂಢಿಕತ ಸಣ್ಣ ಕಥೆಯಲ್ಲಿ ಇದೆಯಲ್ಲ ಅಲ್ಲಿರಬೇಕಾದ ಏನೇನೆಲ್ಲ ಇಲ್ಲಿ ಕಾಣೆಯಾಗಿದೆ ಅಂತ ನಾವು ನೋಡ್ಬೋದು ಏಕೆಂದರೆ 10, 15, 20 ಪುಟದ ಒಂದು ಕತೆ ನಾವು ಓದಿದರೆ ಆ ಕಥೆಗಳಲ್ಲಿ ನಮಗೇನೇನೋ ಇರುತ್ತೆ ಪಾತ್ರಗಳಿರುತ್ತೆ ಒಂದು ಕ್ರಿಯಾಕ್ಷೇತ್ರ ಇರುತ್ತೆ ಆಮೇಲೆ ಪಾತ್ರಗಳ ಒಳತೋಟಿ ಇರುತ್ತೆ ಸಾಕಷ್ಟು ಆ ಪಾತ್ರಗಳನ್ನು ನಿಜ ಅನ್ನಿಸುವಂಥ ಸಾಕಷ್ಟು ವಿವರಗಳಿರುತ್ತೆ ಇವೆಲ್ಲ ಇರುತ್ತೆ ಒಂದು ಸಣ್ಣ ಕಥೆಯಲ್ಲಿ ಜೊತೆಗೆ ಅದರಲ್ಲಿರುವ ಒಂದು ಒಂದು ಸಾಂಕೇತಿಕ ಒಂದು ಪ್ರತೀಕ ಕೂಡ ಒಂದು ಸಣ್ಣ ಕಥೆಯಲ್ಲಿ ಇರ್ಬೋದು ಸತೆಯ ಒಟ್ಟು ಆಶಯವನ್ನು ತೊಳುವಂಥ ಒಂದು ವಿಶೇಷ ಧ್ವನಿಶಕ್ತಿ ಇರ್ಬೋದು ಇವೆಲ್ಲ ಏನೇನೋ ಇರುತ್ತೆ ಸಣ್ಣ ಕಥೆಯಲ್ಲಿ ಆದರೆ ಇಲ್ಲಿ ದೆವ್ವಗಳಲ್ಲಿ ನಂಬಿಕೆ ಇಲ್ಲ ಅಂತ ಒಬ್ಬ ಹೇಳ್ತಾನಲ್ಲ ಅವನು ಯಾರು ಅವನ ವಯಸ್ಸೇನು ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಈ ಯಾವ ಇವರು ಈ ಎರಡು ಸಾಲಿನ ಕಥೆಗಳಲ್ಲಿ ಇಲ್ಲ ಕಥೆಯಲ್ಲಿ ಇಲ್ಲ ಎದುರಿಗೆ ಕೂತ್ಕೊಳ್ತಾನಲ್ಲ ಹೌದೆ ಅಂತ ಮಾಯ ಆಗ್ತಾನಲ್ಲ ಅವನ ಸ್ವರೂಪ ಕೂಡ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಅವನು ದೆವ್ವ ಆದ್ದರಿಂದ ದೆವ್ವ ಸುಲಭವಾಗಿ ಬಹಳ ಅದೃಷ್ಟವಂತರಿಗೆ ಮಾತ್ರ ದೆವ್ವ ಕಾಣತ್ತಂತೆ ನಮ್ಮಂಥವ್ರಿಗೆ ಕಾಣೋದಿಲ್ಲ ಹಾಗಾಗಿ ದೆವ್ವ ಅದರ ಸ್ವರೂಪ ಏನು ಅನ್ನೋ ಕೂಡ ಈ ಕಥೆಯಲ್ಲಿ ಇಲ್ಲ ಆದರೆ ಅವನು ಮಾಯವಾಗುವ ಕ್ರಿಯೆಯಲ್ಲೇ ಈ ಕಥೆಯ ಒಂದು ರೂಪ ಇದೆ ಅದರ ಧ್ವನಿಶಕ್ತಿ ಇದೆ ಮತ್ತು ಅಲ್ಲಿ ಒಂದು ಕ್ರಿಯೆಯೂ ಇದೆ ಇವೆಲ್ಲವೂ ಇರೋದರಿಂದ ಇದೊಂದು ಅತಿ ಸಣ್ಣ ಕತೆ ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂತಂದರೆ ಈ ಕಥೆಯ ಲೇಖಕ ಯಾರು ಅಂತ ಇದುವರೆಗೆ ಯಾರಿಗೂ ಗೊತ್ತಿಲ್ಲ ತುಂಬ ಕಾಲಾನುಕ್ರಮದಿಂದ ಈ ಕಥೆನ ನಾವು ಕೇಳ್ಕೊಂಬರ್ತಾ ಇದ್ದೀವಿ ನಾನು ಕೇಳಿದ್ದು ಎಷ್ಟೋ ಸಲ ಕೇಳಿದ್ದನ್ನು ಇವತ್ತು ನಿಮ್ಮೆದುರಿಗೂ ನಾನು ಹೇಳಾಯಿತು ಈಗ ಇನ್ನೆರಡು ಸಣ್ಣ ಕಥೆಗಳನ್ನು ನಾವು ನೋಡೋಣ ಅದು ಸಣ್ಣದೇ ಎರಡೇ ಸಾಲಿಂದು ಒಬ್ಬ ತನ್ನ ಬೈಕಿನ
ಟ್ಯಾಂಕ್ನಲ್ಲಿ ಪೆಟ್ರೋಲ್ ಇದೆಯಾ ಅಂತ ನೋಡೋದಕ್ಕೆ ಒಂದು ಬೆಂಕಿ ಕಡ್ಡಿ ಹೊತ್ತಿಸ್ದ. ಕೊನೆಯ ಸಾಲು ಪೆಟ್ರೋಲ್ ಇತ್ತು ಅಷ್ಟೇ. ಇದರ ಅರ್ಥವನ್ನು ನೀವೇ ಹಿಗ್ಗಿಸ್ತಾ ಹೋಗ್ಬೋದು, ಈ ಕತೆ ಏನೆಲ್ಲ ಹೇಳ್ತಿದೆ ಅಂತ. ಅವನು ಸತ್ನ ಬದುಕಿದಾನ ಹೊತ್ಕೊಂಡ ಏನಾಯಿತು ಅನ್ನೋದಕ್ಕೆ ಬಹುಶಃ ಓದಗನೇ ಅದಕ್ಕೆ ಅರ್ಥಗಳನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಬಹುಶಃ ಬಹಳಷ್ಟು ಸಣ್ಣ ಕತೆಗಳಿಗೆ ವಿವರಗಳು ಇರೋದಿಲ್ಲ. ವಿವರಗಳನ್ನು ಓದುಗ ತನ್ನ ಓದುವ ಪ್ರಕ್ರಿಯೆಯಲ್ಲೇ ವಿವರಗಳನ್ನು ಒದಗಿಸ್ಕೊಂಡು ಓದಬೇಕಾಗತ್ತೆ. ಇದು ಕಾವ್ಯಕ್ಕೆ ಕೂಡ ನಾವು ಅನ್ವಯಿಸುವಂಥ ಮಾತಿದು. ಇರಲಿ, ಈ ಪೆಟ್ರೋಲ್ ಅಂತ ಹೇಳಿದ್ರಿಂದ, ಪೆಟ್ರೋಲ್ ಉರಿಯೋದ್ರಿಂದ ಇನ್ನೊಂದು ಕಥೆಯನ್ನು ನಾವು ಓದ್ಬೋದು. ಈ ಕಥೆಯನ್ನು ಬರೆದವನು ಬಹಳ ದೊಡ್ಡ ಲೇಖಕ ಸಾದತ್ ಹಸನ್ ಮಂಟೋ ಅಂತ. ಅವನೊಂದು ಕತೆ ಇದೆ, ಕಥೆಯ ಹೆಸರು ದೂಷಣೆ ಅಂತ. ಕತೆ ಇರೋದು ಒಂದೇ ಸಾಲು, ಒಂದೇ ವಾಕ್ಯ. ಇದು ನ್ಯಾಯನ ಹೇಳು, ನೀನು ಮಾರಿದ್ದು ಕಲಬೆರಕೆ ಪೆಟ್ರೋಲು, ಅದು ಕಾಳಸಂತೆ ದರದಲ್ಲಿ, ಅದರಿಂದ ಒಂದಾದರೂ ಅಂಗಡಿ ಸುಟ್ಟು ಹೋಯ್ತಾ? ಅಷ್ಟೇ ಕತೆ. ಈ ಕಥೆಯ ಕ್ಷೇತ್ರವನ್ನು, ಕ್ರಿಯಾಕ್ಷೇತ್ರವನ್ನು ನಾವು ಸ್ವಲ್ಪ ಹಿಗ್ಸಿ ನೋಡ್ಬೋದು. ಒಂದು, ಭಾರತ ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ನೋಡಿದಾಗ ಈ ಕಥೆಗೆ ಬರುವಂಥ ಅರ್ಥಗಳೇ ಬೇರೆ ಆಗುತ್ತೆ. ಅಥವಾ ಇವತ್ತು ನಮ್ಮ ದೇಶದಲ್ಲಿ ಅಲ್ಲಲ್ಲಿ ನಡೆಯುವ ಕೋಮುಗಲಭೆಗೆ ಅನ್ವಯಿಸಿ ನೋಡಿದಾಗ ಈ ಕಥೆಗೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಈ ಎರಡು ಉದಾಹರಣೆಗಳನ್ನು ಹೇಳಿ ನಾನು ಸಣ್ಣ ಕಥೆಯ ಕೆಲವು ಲಕ್ಷಣಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಮೂಲವಾಗಿ ಸಣ್ಣ ಕಥೆಯಲ್ಲಿ ನಾವು ಸಾಮಾನ್ಯವಾಗಿ ಎದುರುಗೊಳ್ಳೋದೇನು ಅಂತಂದರೆ, ಒಂದು ಸ್ಟೇಟ್ಮೆಂಟ್ ತಗೊಂಡಾಗ ಅವನು ಬಂದ ಅಂತ ಒಂದು ಸಾಲಿದ್ದರೆ ಎಲ್ಲಿಂದ ಬಂದ ಅವನು, ಹೇಗೆ ಬಂದ, ಹೇಗಿದ್ದ, ಬಂದವನು ಏನು ಮಾಡ್ದ, ಇಷ್ಟು ಉತ್ತರಗಳು ಸಿಕ್ಕಿದರೆ ಅಲ್ಲೊಂದು ಸಣ್ಣ ಕಥೆ ಇದೆ ಅಂತ ಅರ್ಥ. ಇದಕ್ಕೆ ವಿವರಗಳು ಸೇರ್ತಾ ಇತ್ತು, ವಿವರಗಳೆಲ್ಲ ಸೇರಿ. ನಮ್ಮ ಅತಿ ಸಣ್ಣ ಕಥೆಗಳಲ್ಲಿ ಈ ವಿವರಗಳು ಕೂಡ ಇರಬೇಕಾಗಿರಲ್ಲ ಅಂತ. ಇಷ್ಟು ವಿವರಗಳು ಕೂಡ ಇರೋದಿಲ್ಲ. ಎಷ್ಟೋ ಸಲ ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ ಇದೆಯಲ್ಲ, ಅದೇ ಕೂಡ ಅತಿ ಸಣ್ಣ ಕಥೆನ ಆಗ್ಬೋದು ಅಂತ. ಒಂದು ಚಿತ್ರಣ ಇರ್ಬೋದು, ಒಂದು ವರದಿ ಇರ್ಬೋದು, ಅಥವಾ ಎರಡು ಪಾತ್ರಗಳ ನಡುವಣ ಒಂದು ಮಾತುಕತೆ ಇರ್ಬೋದು, ಅಥವಾ ಒಂದು ವ್ಯಾಖ್ಯಾನ ಕೂಡ ಇರ್ಬೋದು. ಇವಿಷ್ಟಿಟ್ಕೊಂಡು ನಾವು ಅತಿ ಸಣ್ಣ ಕಥೆಗಳ ಜೊತೆಗೆ ಸಣ್ಣ ಕಥೆಗಳನ್ನು ಕೂಡ ಹೋಲಿಸಿ ನೋಡ್ಬೋದು, ಮತ್ತು ಕಾದಂಬರಿಗಳನ್ನು ಕೂಡ ಹೋಲಿಸಿ ನೋಡ್ಬೋದು ಇವಿಷ್ಟು ಇರೋವಾಗ. ಸಣ್ಣ ಕಥೆಯಲ್ಲಿ ಒಂದು ಸಾಮಾಜಿಕ ಅಥವಾ ರಾಜಕೀಯ ಅಥವಾ ಸಾಂಸ್ಕೃತಿಕ ಚಿತ್ರಣ ಇರುತ್ತೆ ಅಂತ, ಅದು ಒಂದು ದೃಶ್ಯಾತ್ಮಕವಾಗಿ ಇರುತ್ತೆ ಅಂತ. ಯಾವಾಗಲೂ ಸಾಹಿತ್ಯದ ಉದ್ದೇಶನೇ ಏನು ಅಂತಂತಂದರೆ ಕಾಣಿಸೋದಲ್ಲ, ದೃಶ್ಯೀಕರಿಸೋದು ಅಂತ. ನಮ್ಮ ಒಂದು ಅನುಭವವನ್ನು ಒಂದು ದೃಶ್ಯವಾಗಿ ಕಟ್ಟಿಕೊಡೋದು ಕೆಲಸ ಅಂತ. ಅದಕ್ಕೆ ಒಂದು ಒಂದು ಪ್ಲಾಟ್ ಅಂತ ಇರುತ್ತೆ ಒಂದು ಸಣ್ಣ ಕಥೆಯಲ್ಲಿ. ಆಮೇಲೆ ಪಾತ್ರ ಸೃಷ್ಟಿ ಇರುತ್ತೆ, ಒಬ್ಬ ವ್ಯಕ್ತಿ ಹೇಗಿದ್ದ, ಅವನು ನೋಡೋದಕ್ಕೆ ಹೇಗಿತ್ತು, ಅಥವಾ ಅವನು ಆಡಿದ ಒಂದು ಮಾತಿನಿಂದ ಅವನ ವ್ಯಕ್ತಿತ್ವ ಹೇಗೆ ಸ್ಫುಟಗೊಂಡಿತು, ಈ ಥರ ವಿವರಗಳು ಸಣ್ಣ ಕಥೆಯಲ್ಲಿ ಇರುತ್ತೆ. ಒಂದು ಇಡೀ ದೃಶ್ಯ ಒಂದು ಕಲಾತ್ಮಕವಾಗಿ ಹೇಗೆ ಘಟಕ ಒಂದು ಘಟಕವಾಗಿ ಕಾಣ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಬೋದಿದೆ. ಆದ್ದರಿಂದ
ಒಂದು ಸಣ್ಣ ಕಥೆಗೆ ಒಂದು ನಿರ್ದಿಷ್ಟ ಲಕ್ಷಣವನ್ನು ನಾವು ಆರೋಪಿಸಿ ನೋಡ್ಬೋದು. ಆದರೆ ಅತಿ ಸಣ್ಣ ಕಥೆಯಲ್ಲಿ ಒಂದು ಸಾಂಕೇತಿಕ ಮಹತ್ವವೇ ಒಂದು ಮುಖ್ಯ ಆಗೋದರಿಂದ ಕಥೆಯ ಆಶಯ ಏನಿರುತ್ತೆ ಅದಕ್ಕೆ ಒಂದು ದೃಶ್ಯದ ಒಂದು ತುಣುಕಿದ್ರೂ ಸಾಕು, ಅದು ಪರಿಪೂರ್ಣವಾಗಿ ಆಗ್ಬಿಡೋಕ್ಕೆ ಸಾಧ್ಯ ಇದೆ. ಮತ್ತು ಈ ಥರದ ಅತಿ ಸಣ್ಣ ಕಥೆಗಳು ಅಂತಿದೆಯಲ್ಲ, ಇವು ತೀರಾ ಹೊಸವು ಅಲ್ಲ ಅಂತ. ಈ ಅತಿ ಸಣ್ಣಗಳು ಕಥೆಗಳು ಅಂತ ಹೇಳಬಲ್ಲ ಅಂಥವನ್ನು ನಾವು ಪಾರಂಪರವಾಗಿ ನಮ್ಮ ಜಾನಪದ ಕಥೆಗಳಲ್ಲೇ ನಾವು ಓದ್ಕೊಂಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಕಥಾಸರಿತ್ ಸಾಗರ ಅಂತ ಕಥೆಗಳಲ್ಲಿ ನಾವು ನೋಡ್ಬೋದು. ಪ್ರಾಣಿಗಳು ನೀತಿ ಕಥೆಗಳನ್ನ ಹೇಳೋದಕ್ಕೆ ಪ್ರಾಣಿಗಳು ನಾವು ಉಪಯೋಗಿಸಿಕೊಂಡಂಥ ಬರೆದ ಕಥೆಗಳನ್ನು ನಾವು ಓದಿದ್ದೀವಿ. ಅಥವಾ ರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಕಥೆಗಳು ಅಂತಿವೆ, ಜನ್ ಕಥೆಗಳು ಅಂತಿದೆ, ಸುಬ್ಬಣ್ಣ ಅನುವಾದ ಮಾಡಿದಾರಲ್ಲ, ಇವೆಲ್ಲವೂ ಕೂಡ ಒಂದು ರೀತಿ ಅತಿ ಸಣ್ಣ ಕಥೆ. ಆದರೆ ಆಧುನಿಕ ಇದಕ್ಕೆ ಬಂದಾಗ, ಒಂದು ಕಳೆದ ಒಂದು 100-150 ವರ್ಷಗಳ ಈಚೆಗೆ ಬಂದಾಗ, ಇವು ಯಾವುದು ಒಂದು ನೀತಿ ಹೇಳೋ ಕೂಡ ಅಲ್ಲ ಅಂತ. ಒಂದು ಸಮಾಜವನ್ನು ಒಂದು ಅಥವಾ ಜೀವನವನ್ನು ವ್ಯಾಖ್ಯಾನಿಸುವಂಥ ಒಂದು ಬಗೆಯ ಪ್ರಕಾರ ಅದು ಆ ಅತಿ ಸಣ್ಣ ಕಥೆಗಳಿದೆಯಲ್ಲ. ಇದನ್ನು ನಾವು ಹಿಂದಿನ ಕಥೆಗಳಿಗೆ ಆರಂಭಿಸೋದಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಒಂದು ವಿಮರ್ಶಕರು ಹೇಳಿದ್ದಾರೆ. ಮತ್ತು ಇದು ಇಂಗ್ಲೀಷ್ನಲ್ಲಿ ಕೂಡ ಕಳೆದ 100-150 ವರ್ಷಗಳಿಂದ ಅಲ್ಲಲ್ಲಿ ಅನೇಕ ಲೇಖಕರು ಬರೀತಾ ಇದ್ದರೂ ಕೂಡ ಇದರ ಬಗ್ಗೆ ವಿಮರ್ಶೆ ಬಂದಿದ್ದು ಕಳೆದ 50-60 ವರ್ಷಗಳಿಂದ ಈಚೆಗೆ. ಬ್ರಿಟಿಷ್ ಮತ್ತು ಅಮೇರಿಕನ್ ಮತ್ತು ಪಾಶ್ಚಾತ್ಯ ಲೇಖಕರು ಕೂಡ ಈ ಒಂದು ಪ್ರಭೇದವನ್ನು ಗುರಿಸಿ ಇದರ ಬಗ್ಗೆ ಒಂದು ವಿಮರ್ಶೆ ಭಾಳ ಗಂಭೀರವಾಗಿ ತಗೊಂಡು ಇದನ್ನು ಚರ್ಚಿಸಬೇಕು ಅಂತ ಮಾಡಿದ್ದು, ಅದಕ್ಕೊಂದು ಮೀಮಾಂಸೆಯನ್ನು ತಯಾರು ಮಾಡಿದ್ದು ಕಳೆದ 100-150 ವರ್ಷಗಳಿಂದ ಈಚೆಗೆ. ಹಾಗಂತ ಭಾಳ ದೊಡ್ಡ ಲೇಖಕರು ಕೂಡ ಅತಿ ಸಣ್ಣ ಕಥೆಯನ್ನು ಬರೆದಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತಂತಂದರೆ, ನಿಮಗೆಲ್ಲ ಗೊತ್ತಿದೆ ಹೆಮಿಂಗ್ವೆ, ಭಾಳ ದೊಡ್ಡ ಲೇಖಕ ಹೆಮಿಂಗ್ವೆ. ಅವನಿಗೆ ಯಾರೋ ಒಬ್ಬರು ಒಂದು ಚಾಲೆಂಜ್ ಮಾಡಿದ್ರಂತೆ, ನೀನು ಬರೀತಿಯಲ್ಲ 7-8 ಪುಟ, 10 ಪುಟ, 15 ಪುಟ ಕಥೆಗಳು ಬರೀತಿಯಲ್ಲ, ಒಂದು ಸಾಲಿಂದ ಒಂದು ಕತೆ ನೋಡೋಣ ಅಂತ. ಯಾಕೆ ಬರೆಯೋಕ್ಕಾಗಲ್ಲ ಬರೀತೀನಿ ಅಂತ ಒಂದು ರಾತ್ರಿನಲ್ಲಿ ಅವನು ಒಂದು ಕತೆ ಬರೆದನಂತೆ. ಆ ಕತೆ ಹೆಸರು ಫಾರ್ ಸೇಲ್ ಅಂತ, ಮಾರಾಟಕ್ಕೆ ಅಂತ. ಕತೆ ಏನು ಅಂದರೆ, ಬೇಬಿ ಶೂಸ್ ನಾಟ್ ವೋರ್ನ್ ಅಂತ. ಮಾರಾಟಕ್ಕೆ ಕಥೆಯ ಶೀರ್ಷಿಕೆ ಮಗುವಿನ ಕೂಸಿನ ಬೂಟ್ ಶೂಸ್ ಉಪಯೋಗಿಸಿಲ್ಲ ಅಂತ. ಇಷ್ಟೇ ಕತೆ. ಇದಕ್ಕೆ ಏನೇನೆಲ್ಲ ಅರ್ಥಗಳು ನಾವು ಕಲ್ಪಿಸ್ಬೋದು ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಅಂತ. ಅದೇನು ಅದು ಹಾಕ್ಕೋಬೇಕು ಅಂತಂದಾಗ, ಅದನ್ನು ಕೊಂಡ್ಕೊಂಡು ಬಂದಾಗ ಆ ಕಾಲಿ ಸರಿ ಸೇರೋಗ್ಲಿಲ್ವೋ, ಬಹುಶಃ ಅದೊಂದು. ಅಥವಾ ಅದು ತೊಡಬೇಕು ಅಂದ ಸಮಯದಲ್ಲಿ ಆ ಮಗುವೇ ತೀರ್ಕೊಳ್ತು. ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ನಾವು ಈ ಸಣ್ಣ ಕಥೆ ಬಗ್ಗೆ ಕೊಡ್ಬೋದು ಅಂತ. ಇದಕ್ಕೂ ಮೀರಿಸುವ ಹಾಗೆ ಸ್ವಲ್ಪ ದೀರ್ಘವಾದ ಕಥೆಗಳಿಗೆ ಬರೋಕ್ಕೆ ಮುಂಚೆ ಇನ್ನೊಂದು ಕಥೆಯ ಬಗ್ಗೆ ನಾನು ಇಲ್ಲಿ ಮೊದಲೇ ಹೇಳಬೇಕು ಅಂತ. ಅದು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಅತಿ ಸಣ್ಣ ಕಥೆ ಅಂತ ವಿಮರ್ಶಕರು ಹೇಳಿದ್ದಾರೆ. ಅದು ಗ್ವಾಟೆಮಾಲಾ ದೇಶದ ಅಗುಸ್ತು ಮಂತರೋಸು ಅನ್ನುವ ಬರೆದಿದ್ದ ಒಂದು ಸಾಲಿನ ಕತೆ. ಆ ಕತೆ ಹೆಸರು ಡೈನೋಸಾರ್ ಅಂತ. ಡೈನೋಸಾರ್ ನಾವೆಲ್ಲ ಕೇಳಿ ಗೊತ್ತು, ಓದಿರ್ತೀರಿ, ಸಿನಿಮಾದಲ್ಲಿ ನೋಡಿರ್ತೀರಿ. ಗಣೇಶ್ವರಗಳು ಭಾಳ ಪುರಾತನ ಕಾಲದಿದ್ದಂಥ ಪ್ರಾಣಿಗಳು. ವೆನ್ ಐ ಅವೋಕ್ ಇಟ್ ವಾಸ್ ಸ್ಟಿಲ್ ದೇರ್ ಅಂತ. ಇಷ್ಟೇ ಕತೆ. ಅವನಿಗೆ ಎಚ್ಚರವಾದಾಗ ಅದು ಇನ್ನೂ ಅಲ್ಲಿಯೇ ಇತ್ತು ಅಂತ ನನ್ನ ಅನುವಾದ. ಇದು ಹೇಗೆ ಭಾಳ ಇದು ಫಸ್ಟ್ ಆಫ್ ಆಲ್ ಒಂದು ಸಲ ಓದಿದ ಮೇಲೆ ನಿಮ್ಗೆ ಏನೂ ಅನಿಸಲ್ಲ ಅಂತ. ನಾನು ಮೊದಲ ಸಲ ಓದಿದಾಗ ನಾನು ಸುಮ್ಮನೆ ಓದ್ಕೊಂಡು ಹೋಗಿದ್ದೆ ಅಂತ.
ಬಗ್ಗೆ ಬೇರೆ ಬೇರೆ ವಿಮರ್ಶಕರು ಬರೆದಿರೋದನ್ನ ಓದಿದಾಗ ಓ ಏನೋ ಇದೆಯಲ್ಲ ಅಂತ ಅನ್ನಿಸ್ತು ನನಗೆ. ಅಂತ ಏನಿದು ಅಂತಂದರೆ, ಏನಿದು ಈ ಕಥೆಯಲ್ಲಿ, ಈ ಕಥೆಗೇನಾದರೂ ಒಂದು ನಿರ್ದಿಷ್ಟ ಅಥೆ ಇದೆಯೇ ಇದೆ ಅಂತ. ಈ ಕಥೆ ನಡೆಯುವುದು ಎಲ್ಲಿ, ಈ ಕಥೆ ಹಾಗಿದ್ದರೆ ಎಚ್ಚರಗೊಳ್ಳುವವರು ಯಾರು? ವೆನ್ ಐ ಅವೋಕ್, ಅವನೋ ಆಕೆಯೋ? ಅದು ಕೂಡ ಆಗಬಹುದಲ್ಲ. ಕಥೆಯ ಶೀರ್ಷಿಕೆ ಡೈನೋಸಾರ್ ಅಂತಿದೆಯಲ್ಲ, ಈ ಡೈನೋಸಾರ್ ಅನ್ನೋದು ವಾಸ್ತವಿಕೋ ಅಥವಾ ಕಾಲ್ಪನಿಕೋ? ಕಥೆಯ ಧಾಟಿ ಯಾವುದು? ಅದು ಏನು ಹೇಳ್ತಾ ಇದೆ? ವ್ಯಂಗ್ಯವಾಗಿ ಹೇಳ್ತಾ ಇದೆಯಾ ಅಥವಾ ಒಂದು ಸ್ಟೇಟ್ಮೆಂಟಾಗಿ ಹೇಳ್ತಾ ಇದೆಯಾ? ಇಲ್ಲಿ ಅಶುಭ ಸೂಚನೆ ಏನಾದರೂ ಒಂದಿದೆಯಾ ಈ ಕಥೆಯಲ್ಲಿ? ಇದು ಓದ್ತಾ ಹೋದಾಗೆ, ಯೋಚನೆ ಮಾಡ್ತಾ ಇರೋಗೆ ಅನಂತವಾಗಿ ಅರ್ಥಗಳನ್ನು ತೆರೆದುಕೊಳ್ತಾ ಇರುವಂಥ ಕಥೆ ಅಂತ ಅನೇಕ ವಿಮರ್ಶಕರು, ಅದರಲ್ಲೂ ಉಂಬೊಟ್ಟು ಯುಕೋ ಅಂತ ಒಬ್ಬ ಆಧುನಿಕ ಕಾಲದ ಬಹುದೊಡ್ಡ ವಿದ್ವಾಂಸ ಮತ್ತು ವಿಮರ್ಶಕ, ಇಟಾಲಿಯನ್ ವಿಮರ್ಶಕ ಹೇಳಿರೋದು ಕೂಡ ಇದೆ. ಈ ಕಥೆಯಲ್ಲಿ ಉಂಬರ್ಟೊ ಊಕೋ ಒಂದು ಮಾತು ಹೇಳ್ತಾನೆ, ಈ ಕಥೆನ ಒಂದು ಫಿಲ್ಮ್ ಮಾಡೋದು ಹೇಗೆ ಅಂತ. ಈ ಒಂದು ಸಾಲಿನ ಕಥೆನ ಫಿಲ್ಮ್ ಮಾಡಿದರೆ ಏನು ಮಾಡ್ಬೋದು ಅಂತ. ಒಂದು ಸಾಲಿನ ಒಂದು ಕಥೆನ ಫಿಲ್ಮ್ ಮಾಡೋಕ್ಕಾಗತ್ತಾ? ಅದೇ ಪ್ರಶ್ನೆ. ಶಾರ್ಟ್ ಫಿಲ್ಮ್ ಅಂದರೆ ಎಷ್ಟು ಶಾರ್ಟ್ ಫಿಲ್ಮ್ ಮಾಡ್ಬೋದು? ಎರಡು ವ್ಯಾಖ್ಯಾನಗಳನ್ನು ಅವನು ಕೊಡ್ಬೋದು ಅಂತ ಒಬ್ಬ ಸಿನಿಮಾ ನಿರ್ದೇಶಕ, ಇದನ್ನು ಸಿನಿಮಾ ಮಾಡಿದರೆ ಎರಡು ವ್ಯಾಖ್ಯಾನಗಳನ್ನು ಕೊಡ್ಬೋದು ನೀನು ಸಿನಿಮಾ ಮಾಡೋ ಮೂಲಕದಲ್ಲೇ ಅಂತ ಉಂಬರ್ಟೊ ಊಕೋ ಹೇಳ್ತಾನೆ. ಒಬ್ಬ ವ್ಯಕ್ತಿ ಡೈನೋಸಾರಿನ ಎದುರಿಗೆ ಎಚ್ಚರಗೊಂಡಿದ್ದಾನೆ, ಮನಸ್ಸನ್ನು ಘಾಸಿಗೊಳಿಸುವಂಥ ಅಂಥ ಅನುಭವ ಬೇಡು ಬಂದು ಅವನು ಅಥವಾ ಅವಳು ನಿದ್ದೆ ಮಾಡುತ್ತಾರೆ ಅಥವಾ ನಿದ್ದೆ ಮಾಡುತ್ತಾಳೆ. ಮತ್ತೆ ಎಚ್ಚರವಾದಾಗ ಆ ರಾಕ್ಷಸ ಪ್ರಾಣಿ ಇನ್ನೂ ಅಲ್ಲಿಯೇ ಇರುತ್ತದೆ. ಇದು ಒನ್ ವೇ ಆಫ್ ಫಿಲ್ಮಿಂಗ್. ಇನ್ನೊಂದು ವ್ಯಕ್ತಿ ಎಂದರೆ, ಒಬ್ಬ ವ್ಯಕ್ತಿ ಎಚ್ಚರವಾಗಿದ್ದಾನೆ, ಅವನ ಅವಳ ಸುತ್ತಮುತ್ತ ಯಾವ ಡೈನೋಸಾರೂ ಇಲ್ಲ. ಆತ ಆಕೆ ನಿದ್ದೆ ಮಾಡಿ ಒಂದು ಡೈನೋಸಾರಿನ ಕನಸು ಕಾಣುತ್ತಾರೆ. ಎಚ್ಚರಗೊಂಡಾಗ ಅವನು ಅಥವಾ ಅವಳು ಕನಸಿನಲ್ಲದ ಕಂಡ ಡೈನೋಸಾರ್ ಇನ್ನೂ ಅಲ್ಲಿಯೇ ಇದೆ ಎಂದು ಅರಿತುಕೊಳ್ಳುತ್ತಾರೆ. ಎರಡನೆಯ ಕತೆ ಮೊದಲನೆಯ ಕಥೆಗಿಂತ ಹೆಚ್ಚು ವಿನೋದಪೂರ್ಣವಾಗಿರುವುದರಿಂದ ಅತಿವಾಸ್ತವಿಕವಾಗಿ ಅಷ್ಟೇಕೆ ಕಾಫ್ಕಾಯಸ್ಕ್ ಆಗಿ ಕೂಡ ಭಾಗವಹಿಸುತ್ತದೆ. ಇದೊಂದು ಕಾಫ್ಕಾಯಸ್ಕ್ ಕತೆ ಕೂಡ ಆಗಬಹುದು ಅಂತ, ಯಾಕಂದರೆ ಅದನ್ನು ಇಮ್ಯಾಜಿನ್ ಮಾಡಿಕೊಳ್ಳೋದು ಅಂತ. ಈ ಒಂದು ವ್ಯಾಖ್ಯಾನಕ್ಕೆ ಬಂದರೆ ಡೈನೋಸಾರ್ ಇಲ್ಲವೇ ಇಲ್ಲ, ಅದು ಮನುಷ್ಯನ ಕಲ್ಪನೆ ಮಾತ್ರ ಅಂತ. ನಮ್ಮ ಎಷ್ಟೋ ಸಮಸ್ಯೆಗಳು ಅವು ವಾಸ್ತವವಾಗಿ ಇರೋದಿಲ್ಲ, ನಾವೇ ಮಾಡಿಕೊಂಡು ಸಮಸ್ಯೆಗಳನ್ನ ಸೃಷ್ಟಿಸಿಯಾಗಿ ಅದಕ್ಕೊಂದು ವಸ್ತುತಿದೆಯ ಒಂದು ಸ್ವರೂಪವನ್ನು ನಾವು ಕೊಟ್ಬಿಡ್ತೀವಿ ಅಂತ. ಅದಕ್ಕೆ ಒಂದು ನಿದರ್ಶನವಾಗಿ ಕೂಡ ಈ ಡೈನೋಸಾರ್ ಕಥೆಯನ್ನು ನಾವು ತಗೋಬಹುದು ಅಂತ. ಇದನ್ನೇ ಒಂದು ನವ್ಯ ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂದರೆ, ನಮ್ಮ ಉಂಬರ್ಟೊ ಊಕೋ ಹೇಳೋ ಪ್ರಕಾರ, ಅವನಿಗೆ ಎಚ್ಚರವಾದಾಗ ಡೈನೋಸಾರ್ ಇನ್ನೂ ಅಲ್ಲಿಯೇ ಇತ್ತು, ಅವನಿಗೆ ಎಚ್ಚರವಾದಾಗ ಡೈನೋಸಾರ್ ಇನ್ನೂ ಅಲ್ಲಿಯೇ ಇತ್ತು, ಅವನಿಗೆ ಎಚ್ಚರವಾದಾಗ ಡೈನೋಸಾರ್ ಇನ್ನೂ ಅಲ್ಲಿಯೇ ಇತ್ತು, ಅವನಿಗೆ ಎಚ್ಚರವಾದಾಗ ಡೈನೋಸಾರ್ ಇನ್ನೂ ಅಲ್ಲಿಯೇ ಇತ್ತು. ಇದೇ ರೀತಿ ಅನಂತ ಕಾಲದವರೆಗೆ ಇದ್ದರೆ ಇದೊಂದು ನವ್ಯ ಸಿನಿಮಾ ಆಗುತ್ತೆ ಅಂತ ಹೇಳ್ತಾನೆ. ಇದು ಅಂದರೆ ದಕ್ಷಿಣ ಅಮೇರಿಕದ ಗ್ವಾಟೆಮಾಲಾ ದೇಶದ ಒಬ್ಬ ಕಥೆಗಾರ ಬರೆದ ಈ ಒಂದು ಕಥೆಗೆ ಇಟಲಿಯ ಒಬ್ಬ ವಿಮರ್ಶಕ ಮಾಡಿದಂಥ ವ್ಯಾಖ್ಯಾನ ಇದು.
ಈಗ ಮತ್ತೆ ದಕ್ಷಿಣ ಅಮೆರಿಕಕ್ಕೆ ಹೋಗೋಣ. ವರ್ಗಾಸ್ ಯೋಸಾ ಅಂತ ಒಬ್ಬ ಪೆರು ದೇಶದ ಲೇಖಕ, ಅವನು ನೊಬೆಲ್ ಪ್ರೈಸ್ ಕೂಡ ಅವನಿಗೆ ಬಂದಿದೆ. ಅವನು ಈ ಕತೆ ಬಗ್ಗೆ ಮಾತಾಡ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಇದೊಂದು ಪರಿಪೂರ್ಣ ಸಣ್ಣ ಕತೆ ಅಂತ ಹೇಳ್ತಾನೆ. ಇದು ಅತ್ಸಣ್ಣ ಕತೆ ಅಲ್ಲ, ಪರಿಪೂರ್ಣ ಸಣ್ಣ ಕತೆ ಅಂತಾನೆ ಅವನು. ಅದು ಹೇಗೆ ಅಂತಂದರೆ, ಇದರಲ್ಲಿ ಮನವೊಲಿಕೆಯ ಶಕ್ತಿ ಇದೆ ಅಂತ, ಅತೀಂದ್ರಿಯವಾದ ಸಾಂದ್ರತೆ ಇದೆ ಇದರಲ್ಲಿ ಅಂತ, ಪರಿಪೂರ್ಣವಾದ ನಾಟಕೀಯತೆ ಇದೆ ಇಲ್ಲಿ, ಬಣ್ಣವಿದೆ, ಧ್ವನಿಶಕ್ತಿ ಇದೆ, ಸ್ಪಷ್ಟತೆ ಇದೆ ಅಂತ, ಬಹಳ ಸ್ಪಷ್ಟವಾಗಿದೆ ಅಂತ. ಅವನಿಗೆ ಎಚ್ಚರವಾದಾಗ ಅದು ಇನ್ನೂ ಅಲ್ಲಿಯೇ ಇತ್ತು, ಸ್ಪಷ್ಟವಾಗಿದೆ. ಇದೊಂದು ಆಸಕ್ತಿ ಹುಟ್ಟಿಸುವ ಕಥನ ಕೂಡ ಅಂತ, ಯಾಕೆಂದರೆ ಇದರ ಸರಳತೆಯೇ ಇದನ್ನು ಸಂಕೀರ್ಣಗೊಳಿಸಿದೆ. ಈ ಮಿನಿಮಲಿಸ್ಟ್ ನಿರೂಪಣ ರತ್ನದ ತುಂಬ ಸಮೃದ್ಧವಾಗಿರುವ ಇತರ ಎಲ್ಲ ಸಂಭಾವ್ಯ ಓದುಗಳೂ ನಮ್ಮೊಳಗೇ ಹತ್ತಿಕೊಂಡು ಕಾಲಕ್ಕೆ ಸಂಬಂಧಿಸಿದ ಇದರ ದೃಷ್ಟಿಕೋನದ ಮೇಲಷ್ಟೇ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಈ ಕಥೆಯನ್ನು ಯಾವ ಕಾಲದಲ್ಲಿ ನಿರೂಪಿಸಲಾಗಿದೆ? ಡೈನೋಸಾರ್ ಇದ್ದಾಗ ನಿರೂಪಿಸಿದರೆ ನನಗೆ ಎಚ್ಚರವಾಯಿತು ಅಂತ ನಾವು ಹೇಳ್ತೀವಿ. ಸರಳವಾದ ಭೂತಕಾಲ, ಯಾವ ಕಾಲದಲ್ಲಿ ಇದು ನಿರೂಪಿಸಲಾಗಿದೆ ಅಂತಂದರೆ ಭೂತಕಾಲದಲ್ಲಿ ನಡೆಯಿತು ಇದು ಅಂತ. ಅವನು ಎಚ್ಚರಗೊಂಡ ಅನ್ನೋ ಮಾತೆ ಭೂತಕಾಲದಲ್ಲಿ ಇದು ನಡೀತು ಅಂತ ಗೊತ್ತಾಗುತ್ತೆ. ಆದರೆ ಈ ಕತೆ ಬರೀತಾ ಏನೋನು ಭವಿಷ್ಯತ್ ಕಾಲದಲ್ಲಿ ಇದ್ದಾನೆ ಅಲ್ವಾ? ಯಾಕೆ ಅಂತಂತಂದರೆ ನಡೆದದ್ದೇನನ್ನೋ ಅವನು ನಿರೂಪಿಸ್ತಾ ಇದ್ದಾನೆ ಭವಿಷ್ಯತ್ ಕಾಲದಲ್ಲಿ. ಭೂತಕಾಲದಲ್ಲಿ ಕತೆ ನಡೆದಿದೆ, ಭವಿಷ್ಯತ್ ಕಾಲದಲ್ಲಿ ಅದನ್ನು ನಿರೂಪಿಸ್ತಾ ಇದ್ದಾನೆ. ನಿರೂಪಕನ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಕಥೆಯ ಕಾಲ ಹತ್ತಿರದ ಭೂತಕಾಲವಲ್ಲ, ಮಧ್ಯಮ ಭೂತಕಾಲ. ಹೇಗೆಂದರೆ ಆ ಎರಡು ಕಾಲಗಳ ನಡುವೆ ಒಂದು ಪಾತಾಳವಿದ್ದು ಅದು ಎರಡರ ನಡುವಣ ಕೊಂಡಿಯನ್ನು ಅಂದರೆ ಅಲ್ಪ ವಿರಾಮವನ್ನು ಅಥವಾ ನಿರಂತರತೆಯನ್ನು ಅಳಿಸಿ ಹಾಕಿಬಿಟ್ಟಿದೆ ಅಂತ. ಅಂದರೆ ಪುರಾತನ ಕಾಲಕ್ಕೂ ಭೂತಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ನದುವೆ ಇದ್ದಿರಬಹುದಾದಂಥ ಒಂದು ಕೊಂಡಿ ಇದೆಯಲ್ಲ, ಅದನ್ನು ಈ ಕಥೆಯ ನಿರೂಪಣೆಯೇ ಅಳಿಸಿಬಿಟ್ಟಿದೆ ಅಥವಾ ಆ ಕೊಂಡಿಯನ್ನು ತೆಗೆದು ಹಾಕಿಬಿಟ್ಟಿದೆ ಅಂತ. ಈಗ ರಿಯಲಿಸ್ಟಿಕ್ ದೃಷ್ಟಿಯಿಂದ ಈ ಕಥೆಯನ್ನು ನಾವು ನೋಡೋಣ. ವಾಸ್ತವತೆಯ ಹಂತದಲ್ಲಿ ನೋಡಿದಾಗ ಈ ಕಥೆಯಲ್ಲಿ ಯಾವ ದೃಷ್ಟಿಕೋನವಿದೆ? ನಾವು ನೀವು ವಾಸಿಸುತ್ತಿರುವ ವಾಸ್ತವಿಕ ಜಗತ್ತಿನಲ್ಲಿ, ನಮ್ಮ ಕನಸಿನಲ್ಲಿ ಅಥವಾ ದುಸ್ವಪ್ನದಲ್ಲಿ ಡೈನೋಸಾರ್ನಂಥ ಇತಿಹಾಸಪೂರ್ವ ಪ್ರಾಣಿಗಳು ಬೆಳಗ್ಗೆ ನಾವು ಕಣ್ಣು ತೆರೆದಾಗ ನಮ್ಮ ಮುಂದೆಯೇ ಕಾಣಿಸಿಕೊಳ್ಳುವುದು ಅಸಂಭವ. ಆದ್ದರಿಂದ ಈ ಕತೆ ಸಂಪೂರ್ಣ ಕಾಲ್ಪನಿಕವಾದ ಅಥವಾ ಫ್ಯಾಂಟಾಸ್ಟಿಕ್ ಎನ್ನಬಹುದಾದ ವಾಸ್ತವದಲ್ಲಿ ಮಾತ್ರ ನಡೆಯುವಂಥ ಕತೆ. ಇದರ ನಿರೂಪಕ ಅದೇ ವಾಸ್ತವದಲ್ಲಿದ್ದಾನೆಯೇ ಅಂತ, ಇಮ್ಯಾಜಿನ್ಡ್ ಒಂದು ರಿಯಾಲಿಟಿ ಅಂತಿದೆಯಲ್ಲ ಅದರಲ್ಲಿದ್ದಾನೆಯೇ ಈ ಕಥೆಯನ್ನು ನೆರೆಟ್ ಮಾಡ್ತಾ ಇರೋನು. ಇಲ್ಲ, ಅವನಿರುವುದು ನಿಜವಾದ ವಾಸ್ತವದಲ್ಲಿ. ಹಾಗೆಂದು ನಮಗೆ ಹೇಗೆ ಗೊತ್ತಾಗುತ್ತದೆ? ನಿರೂಪಕ ಓದುಗನಿಗೆ ಇನ್ನೂ ಎಂಬ ಕ್ರಿಯಾ ವಿಶೇಷಣವನ್ನು ಉಪಯೋಗಿಸಿದನಲ್ಲ, ಅದರಿಂದ ಅವನು ನಿಜವಾದ ವಾಸ್ತವದಲ್ಲಿ ಇದ್ದಾನೆ ಅಂತ. ಇನ್ನೂ ಅಂತ ಒಂದು ಶಬ್ದ, ಅದರಿಂದ ಈ ಒಂದು ಶಬ್ದ ಒಂದು ಮಾಂತ್ರಿಕ ಘಟನೆಯನ್ನು ಸೂಚಿಸುವ ಕಾಲಸಂದರ್ಭವಷ್ಟೇ ಆಗಿರದೆ ಆ ಅದ್ವಿತೀಯ ಘಟನೆ ಹುಟ್ಟಿಸುವ ಬೆರಗನ್ನು ಸೂಚಿಸುವಂತಿದೆ. ಮೊಂಟೊರೆಸೊ ಅಂದರೆ ಈ ಲೇಖಕ ಬರೆದ ಇನ್ನೂ ಎಂಬ ಶಬ್ದ ನಡೆದಿರುವ ಘಟನೆಯ ಬಗ್ಗೆ ಆಶ್ಚರ್ಯ ಪಡಬೇಕೆಂದು ನಮ್ಮನ್ನು ಪ್ರೇರೇಪಿಸುತ್ತದೆ. ದಯವಿಟ್ಟು ಗಮನಿಸಿ, ಇಲ್ಲೇನು ನಡೆಯುತ್ತಿದೆ?
ಡೈನೋಸಾರ್ ಇನ್ನೂ ಅಲ್ಲಿಯೇ ಇದೆ. ನಿಜವಾದ ವಾಸ್ತವದಲ್ಲಿ ಇಂಥ ಘಟನೆಗಳು ನಡೆಯುವುದಿಲ್ಲವಾದ್ದರಿಂದ ಅದು ಅಲ್ಲಿರಬಾರದು, ಅಂಥವು ಫ್ಯಾಂಟಾಸ್ಟಿಕ್ ವಾಸ್ತವದಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಂತ. ಇಷ್ಟು ದೀರ್ಘವಾಗಿ ಅಂತಂದ್ರೆ ನಿಮಗೆ ನಂಬ್ತಿರೋ ಇಲ್ವೋ, ಈ ಪುಸ್ತಕದ ಬಗ್ಗೆ, ಈ ಒಂದು ಸಾಲಿನ ಕಥೆಯ ಬಗ್ಗೆ 500 ಪುಟದ ಒಂದು ವಿಮರ್ಶಾ ಗ್ರಂಥ ಇದೆ, ಅನೋಟೇಟೆಡ್ ಡೈನೋಸಾರ್ ಅಂತ. ಇದ್ರ ಬಗ್ಗೆ ಎಷ್ಟು ಡಾಕ್ಟರೇಟ್ಸ್ ಕೂಡ ಎಲ್ಲ ಮಾಡಿದಾರಂತೆ. ಇರಲಿ, ಇದೊಂದು ಕತೆ ಅಂದರೆ ಈ ಕಥೆಗಿರುವ ಅರ್ಥಸಾಧ್ಯಗಳು ಎಷ್ಟೆಲ್ಲ ಇದೆ ಅಂತಂತ ನೋಡಿದಾಗ, ಇದನ್ನು ಡೈನೋಸಾರನ್ನು ಒಂದು ಪ್ರತೀಕವನ್ನು ಬಿಟ್ಟು ನಮ್ಮದೇ ಅನುಭವದ ಅಥವಾ ನಾವು ಕೇಳಿರುವ ಒಂದು ಸಂಗತಿಗೆ ತಳಕು ಹಾಕಿ ನೋಡಿದಾಗ ಈ ಕತೆ ಇನ್ನಷ್ಟು ಅರ್ಥ ಬರುತ್ತೆ ಅಂತ ಅಂದ್ಕೊಳ್ಳುತ್ತೆ. ಬಾಬರಿ ಮಸೀದಿ ಅದು ಇತ್ತು. ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಇನ್ನು 300 ವರ್ಷ, 400 ವರ್ಷ ಅಥವಾ 500 ವರ್ಷ ಆದಮೇಲೂ ಕೂಡ ಬಾಬರಿ ಮಸೀದಿ ಇರುತ್ತೆ. ನನ್ನ ಮೊಮ್ಮಗ ಎಚ್ಚರಗೊಂಡಾಗ ಅದು ಇನ್ನೂ ಅಲ್ಲಿಯೇ ಇತ್ತು, ಡೈನೋಸಾರ್ ಥರ ಅಲ್ವಾ. ಹಾಗೆ ಅರ್ಥ ತಗೊಂಡಾಗ ಇದ್ರ ಬಗ್ಗೆ 500 ಅಲ್ಲ 1000 ಪುಟ ಕೂಡ ನಾವು ಬರೀಬೋದು. ಬಹುಶಃ ಸಾಹಿತ್ಯವನ್ನು ನಾವು ಪರಿಭಾವಿಸುವುದೇ ನಮ್ಮ ಜೀವನವನ್ನು ಒಂದು ಅನುಭವದ ಮಟ್ಟದಲ್ಲಿ ಗ್ರಹಿಸುವ ಮೂಲಕ. ಸಣ್ಣ ಕಥೆಗಳು ಕೂಡ ಆ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತವೆ. ಇನ್ನೊಂದು ಸಣ್ಣ ಕಥೆ ಅಂದರೆ ನಮಗಾಗುವ ಒಂದು ಸಣ್ಣ ಅನುಭವವನ್ನು ಕೂಡ ಅದು ಏನು ಅಂತ ನಮಗೆ ಗೊತ್ತಾಗದೇ ಇರೋದನ್ನು ಗೊತ್ತು ಹಾಕೋ ಹಾಗೆ, ಅಂದರೆ ಒಂದು ಅಸ್ಪಷ್ಟವಾದ ಅಮೂರ್ತವಾದ ಒಂದು ವಿಚಾರವನ್ನು ಅಥವಾ ಒಂದು ಅನುಭವವನ್ನು ಅನುಭವ ಗ್ರಾಹ್ಯ ಮಾಡುವ ಹಾಗೆ ಮಾಡ್ತವೆ ಸಣ್ಣ ಕತೆ ಅಂತ. ಒಂದು ಕತೆ ತಗೊಳ್ಳಿ, ನಿದ್ದೆ ಬರದೇ ಇರೋದು ಒಂದು ರೋಗ. ಎಷ್ಟೋ ಜನಕ್ಕೆ ರಾತ್ರಿ ನಿದ್ದೆನೇ ಬರೋಲ್ಲ ಅಲ್ವಾ, ಅದೊಂದು ರೋಗ ಅಂತ. ಅವನಿಗೆ ಬಹುಬೇಗ ಹಾಸಿಗೆ ಹಾಸಿಕೊಂಡು ಮಲಗಿದರೂ ನಿದ್ದೆ ಬರುವುದಿಲ್ಲ. ಆದ್ದರಿಂದ ಸಹಜವಾಗಿಯೇ ಹಾಸಿಗೆಯಲ್ಲಿ ಹೊರಳಾಡುತ್ತಾನೆ, ಉರುಳಾಡುತ್ತಾನೆ, ಹೊದಿಕೆಯನ್ನು ಮುದುಡಿ ಸುಕ್ಕು ಸುಕ್ಕು ಮಾಡುತ್ತಾನೆ, ಒಂದು ಸಿಗರೇಟು ಹಚ್ಚುತ್ತಾನೆ, ಸ್ವಲ್ಪ ಓದುತ್ತಾನೆ ಕೂಡ, ಮತ್ತೆ ದೀಪ ಆರಿಸುತ್ತಾನೆ, ಆದರೂ ನಿದ್ದೆ ಬರುವುದಿಲ್ಲ. 3 ಗಂಟೆಯ ಹೊತ್ತಿಗೆ ಹಾಸಿಗೆ ಬಿಟ್ಟು ಹೇಳುತ್ತಾನೆ, ನೆರೆಮರೆಯಲ್ಲಿರುವ ಸ್ನೇಹಿತನನ್ನು ಎಬ್ಬಿಸಿ ತನಗೆ ನಿದ್ದೆ ಬರುತ್ತಿಲ್ಲವೆಂದು ಹೇಳಿ ಏನಾದರೂ ಉಪಾಯ ಹೇಳ ಮಾರಾಯ ಎಂದು ಕೇಳಿಕೊಳ್ಳುತ್ತಾನೆ. ಸ್ನೇಹಿತ, ಸ್ವಲ್ಪ ಅಡ್ಡಾಡಿ ಬಾ, ಆಗ ನಿನಗೆ ನಿದ್ದೆ ಬರುವಷ್ಟು ದಣಿವಾಗುತ್ತೆ, ಆಮೇಲೆ ನಿದ್ದೆ ಬರುತ್ತೆ. 1 ಕಪ್ಪು ಟೀ ಕುಡಿ, ದೀಪವಾರಿಸಿ ಮಲಗು ಅಂತ ಸಲಹೆ ಕೊಡ್ತಾನೆ. ಅದನ್ನೆಲ್ಲ ಅವನು ಮಾಡಿ ನೋಡಿದರೂ ನಿದ್ದೆ ಬರುವುದಿಲ್ಲ. ಮತ್ತೆ ಮೇಲೇಳುತ್ತಾನೆ, ಈ ಸಲ ಅವನು ನೋಡುವುದು ಒಬ್ಬ ಡಾಕ್ಟರನ್ನು. ಡಾಕ್ಟರು ಎಂದಿನಂತೆ ತುಂಬ ಮಾತಾಡ್ತಾನೆ, ಕಡೆಗೂ ಅವನಿಗೆ ನಿದ್ದೆ ಬರುವುದಿಲ್ಲ. 1 ಬೆಳಗ್ಗೆ 6 ಗಂಟೆಗೆ ಅವನೊಂದು ರಿವಾಲ್ವರ್ಗೆ ರೋಡ್ ಮಾಡಿ ತನ್ನ ತಲೆಗೆ ಗುಂಡಿಟ್ಟು ಕೊಂಡುಕೊಳ್ಳುತ್ತಾನೆ. ಆಗ ಅವನು ಸತ್ತಿರುತ್ತಾನೆ ನಿಜ, ಆದರೂ ನಿದ್ದೆ ಬರುವುದಿಲ್ಲ. ಇದೊಂದು ಕತೆ. ಎಷ್ಟೋ ಸಲ ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತ ಒಂದು ಮಾತು ಹೇಳ್ತೀವಲ್ಲ, ಸತ್ರು ಕೂಡ ಹೋಗಲ್ಲ ಅದು ಅಂತ. ಇದೊಂದು ನಮಗೆಲ್ಲ ಅನುಭವದಲ್ಲಿರೋದು, ಇದಕ್ಕೊಂದು ಒಂದು ರೂಪಕವಾಗಿ ಕಟ್ಟಿಕೊಡ್ತಾರೆ ಅಂತ. ಇನ್ನೊಂದು ಸಣ್ಣ ಕಥೆನ ಇಲ್ಲಿ ಓದೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಭಾರತದ್ದೇ ಒಂದು ಕತೆ, ನಮ್ಮ ಮಲಯಾಳಂ ಕತೆ. ಓ ವಿ ವಿಜಯನ್ ಅಂತ ಅವರು ಬರೆದಿದ್ದು. ಈ ಕತೆಯ ಹೆಸರು ಪ್ರೋಗ್ರೆಸಿವ್ ಕ್ಲಾಸಿಕ್ ಅಂತ. ನಿಮ್ಮ ಹತ್ರ ಇದ್ದರೆ ನೋಡ್ತೀನಿ, ತುಂಬ ಸಣ್ಣದೆ, ಓದ್ಬೋದು. ಹುಣ್ಣಿಮೆಯ ಚಂದ್ರ ಬೆಳಗುತ್ತಿರುವಾಗ ಜನರ ಸುಳಿವಿಲ್ಲದ ನದೀ ತೀರದಲ್ಲಿ ಕೂತಿದ್ದರು ಪ್ರೇಮಿಗಳು. ಅವನು
ಅವಳನ್ನು ಅಪ್ಪಿಕೊಂಡ. ಅವರ ತುಟಿಗಳು ಒಂದಾದವು. ಡಾರ್ಲಿಂಗ್, ನನ್ನ ಮನಸ್ಸಿಗೊಂದು ಬಂದಿದೆ ಎಂದಳು ಅವಳು. ಹೇಳು ಚಿನ್ನ ಎಂದ ಅವನು. ನೀನು ಕಾರ್ಲ್ ಮಾರ್ಕ್ಸ್ನ ಡಾಸ್ ಕ್ಯಾಪಿಟಲ್ ಓದಿದ್ದೀಯಾ? ಅವನು ಹೇಳ್ದ, ಇಲ್ಲ ಓದಬೇಕು ಅಂತ ಇದ್ದೀನಿ. ಅವನು ಅವಳ ಬ್ಲೌಸಿನ ಗುಂಡಿಗಳನ್ನು ಬಿಚ್ಚತೊಡಗಿದ. ಸ್ವಲ್ಪ ಸುಮ್ಮನಿರು, ನಾವು ಒಟ್ಟಿಗೆ ಡಾಸ್ ಕ್ಯಾಪಿಟಲ್ ಓದೋಣ, ತಂದಿದ್ದೀನಿ ಎಂದ ಅವನು. ಅವನು ತನ್ನ ಕೈಗಳನ್ನು ಹಿಂದಕ್ಕೆಳೆದುಕೊಂಡು ನಿನ್ನಿಷ್ಟ ಅಂದ. ಇಬ್ಬರೂ ನದಿ ತೀರದಲ್ಲಿ ಒಂದು ದೀಪ ಹಚ್ಚಿಕೊಂಡು ಓದತೊಡಗಿದರು. ಹೇಗೆ ಓದಿದರು ಅನ್ನೋದಕ್ಕೆ ಬರೀ ಡ್ಯಾಶ್ ಇದೆ. ಎಷ್ಟೋ ತಿಂಗಳ ನಲಕ ಎಷ್ಟೋ ತಿಂಗಳ ನಂತರ ಡಾಸ್ ಕ್ಯಾಪಿಟಲ್ನ 4 ಸಂಪುಟಗಳನ್ನು ಓದಿ ಮುಗಿಸಿದ ಮೇಲೆ ಅವನು ಅವಳನ್ನು ಮುದ್ದಿಸಿದ. ಐ ಲವ್ ಯು ಎಂದಳು ಅವಳು. ಅವರ ಮೇಲೆ ಚಂದಿರ ಬೆಳಗಿದ. ಇದಕ್ಕೊಂದು ಫುಟ್ ನೋಟ್ ಇದೆ ಈ ಕತೆಗೆ, ಅಡಿ ಟಿಪ್ಪಣಿ. ಕೊನೆಯ ಮಾತು, ಓದುಗರು ಡಾಸ್ ಕ್ಯಾಪಿಟಲ್ನ 4 ಸಂಪುಟಗಳನ್ನು ಸಂಪಾದಿಸಿಕೊಂಡು ಖಾಲಿ ಇರುವ ಜಾಗವನ್ನು ಭರ್ತಿ ಮಾಡಬೇಕು. ಮೇಲೆ ಕಥೆನಲ್ಲಿ ಇದೆಯಲ್ಲ ಅಂತ. ಹಾಗೇನಾದರೂ ಭರ್ತಿ ಮಾಡಿದರೆ ಈ ಅತಿಸಣ್ಣ ಕತೆ ಸಮಕಾಲೀನ ಸಾಹಿತ್ಯದಲ್ಲಿ ಅತ್ಯಂತ ದೀರ್ಘವಾದ ಸಾಮಾಜಿಕ ವಾಸ್ತವವಾದಿ ಕಾದಂಬರಿಯಾಗುತ್ತದೆ. ಇನ್ನೊಂದು ಕತೆ ನೋಡಿ, ಇದೊಬ್ಬ ಅಮೆರಿಕನ್ ಲೇಖಕ ಬರೆದ ಕತೆ. ಅವನು ಮೊದಲಿಗೆ ಅವಳು ಮೊದಲಿಗೆ ಅವನನ್ನು 3 ದಿನಗಳಲ್ಲಿ ಕೊಂದು ಬಿಡಬಲ್ಲೆ ಎಂದುಕೊಂಡಳು. ಬಹುಮಟ್ಟಿಗೆ ಕೊಂದು ಬಿಟ್ಟಳು ಕೂಡ. ಅವನ ಹೃದಯ ಅವಳ ಶುಭಾಶಯಕ್ಕೆ ಏನೇನೂ ಸರಿಸಾಟಿಯಾಗಿರಲಿಲ್ಲ. ಆಮೇಲೆ 3 ವಾರ ಬೇಕು ಎಂದುಕೊಂಡಳು ಅವನನ್ನು ಕೊಲ್ಲುವುದಕ್ಕೆ. ಅವನು ಸಾಯದೆ ಬದುಕಿದ್ದ. ಅವಳು ಮತ್ತೆ ಲೆಕ್ಕಾಚಾರ ಮಾಡಿ 3 ತಿಂಗಳು ಎಂದುಕೊಂಡಳು. 3 ವರ್ಷವಾದರೂ ಅವನು ಬದುಕಿಯೇ ಇದ್ದ. ಸರಿ, ಅವರು ಮದುವೆಯಾದರು. ಅವರ ಮದುವೆಯಾಗಿ 30 ವರ್ಷವಾಗಿದೆ. ಜನರು ಅವರ ಬಗ್ಗೆ ಆತ್ಮೀಯವಾಗಿ ಮಾತಾಡುತ್ತಾರೆ. ಊರಿನಲ್ಲಿ ಅವರು ಆದರ್ಶ ದಂಪತಿ ಎಂದು ಹೆಸರಾಗಿದ್ದಾರೆ. ಇನ್ನೊಂದು ಸಾಲಿದೆ, ಇದರಲ್ಲಿ ಪ್ರಿಂಟಿಂಗಲ್ಲಿ ಹೊರಟೋಗಿದೆ ಅದು. ಈಗ ಸಾಯುತ್ತಿರುವವರು ಅವರ ಮಕ್ಕಳು ಅಂತ. ಶೀರ್ಷಿಕೆ ನೋಡಿ ಕಥೆದು, ಅತಿಸಣ್ಣ ಕಾದಂಬರಿ ಇದು. ಅಷ್ಟು ದೀರ್ಘವಾಗಿದೆ ಕಾದಂಬರಿ. ಇಷ್ಟು ಹೇಳಿದ ಮೇಲೆ ಸಣ್ಣ ಕಥೆಯ ಗುಣಲಕ್ಷಣಗಳ ಬಗ್ಗೆ ಒಂದು 4 ಮಾತುಗಳನ್ನು ನಾನು ಆಡಬೇಕು. ಕೆಲವು 4 ಮಾತುಗಳನ್ನು ಗುಣಲಕ್ಷಣಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳಿದಾಗೆ ಸಣ್ಣ ಕತೆ ನಮ್ಮಲ್ಲಿ ಒಂದು ಸಾನೆಟ್ ಅಂತ ನಾವು ಏನು ಕರಿತೀವಿ ಪದ್ಯ ಪ್ರಕಾರದಲ್ಲಿ, ಅದಕ್ಕೆ ಭಾಳ ಹತ್ತಿರಕ್ಕೆ ಬರುತ್ತೆ ಸಣ್ಣ ಕಥೆಯ ಈ ಪ್ರಕಾರ ಅಂತ. ಈ ಸಣ್ಣ ಕಥೆ ನೋಡಿ, ಅದು ವಿವರಗಳ ಮೂಲಕ ಸಾನೆಟ್ ಅಥವಾ ಒಂದು ಭಾವಗೀತೆನೇ ತಗೊಂಡ್ರೆ ವಿವರಗಳು ಹೆಚ್ಚು ಇರೋಲ್ಲ ಅಲ್ಲಿ. ವಿವರಗಳ ಮೂಲಕ ಅದು ಅರ್ಥ ಪಡ್ಕೊಳ್ಳಲ್ಲ. ಅದಕ್ಕೊಂದು ಮಿತಿ ಇರುತ್ತೆ. ಸಾನೆಟ್ ಆದರೆ 14 ಸಾಲಲ್ಲೇ ಇರಬೇಕದು ಅಂತ ಒಂದು ಮಿತಿ ಕೂಡ ಇದೆ. ಅದೊಂದು ಕಟ್ಟುಪಾಡು ಕೂಡ ಅದು ಅಂತ. ಆ ಸಮಸ್ಯೆಯನ್ನು ಒಪ್ಪಿಕೊಂಡೂ ಕೂಡ ಅದು ಒಂದು ಒಂದು ಅನುಭವ ಒಂದು ಹರಳುಗಟ್ಟು ಹಾಗೆ ಒಂದು ಮಾಡುತ್ತೆ. ಒಂದು ಸಾನೆಟ್ಟು ಅದು ಯಶಸ್ವಿಯಾಗಿದ್ದರೆ
ಒಂದು ಅನುಭವ ಅದನ್ನು ಒಂದು ಮೂರ್ತ ರೂಪಕ್ಕೆ ತಂದು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದು ಅಂತ. ಹಾಗೆ ನೋಡಿದರೆ ಈ ಕತೆ ಕವಿತೆಗಳ ನಡುವಣ, ಅದೇ ಅತಿ ಸಣ್ಣ ಕತೆ ಕವಿಗಳ ನಡುವಣ ಈ ಗೆರೆ ಇದೆಯಲ್ಲ, ಬಹಳ ತೆಲುಗು ಅಂತ. ಪಾತ್ರ ಒಂದು ವಿಚಾರವನ್ನು ಪ್ರತಿನಿಧೀಕರಿಸಿದರೆ ಅದು ಕವಿತೆ, ಆದರೆ ಅದೇ ಯೋಚಿಸುತ್ತಿರುವ ಪಾತ್ರವಾದರೆ ಕತೆ ಅಂತ. ಈಗ ಒಂದು ಸಣ್ಣ ಕಥೆಯನ್ನೇ, ಒಂದು ಘಟನೆಯನ್ನೇ ಇಟ್ಟುಕೊಂಡು ಒಂದು ಅತಿ ಸಣ್ಣ ಕತೆ ಆಗ್ಬೋದು ಅಂತ, ಅಥವಾ ಒಂದು ಕ್ರಮವಾದ ನಿರೂಪಣೆ ಇರುವಂತೆ ಭಾಸವಾಗುವ ಒಂದು ಅತಿ ಸಣ್ಣ ಕಥೆಯೂ ಇರುತ್ತೆ. ಅನೇಕ ವರ್ಷಗಳ ಒಂದು ಕಾಲಾವಧಿಯೂ ಕೂಡ ಆ ಸಣ್ಣ ಕಥೆಯಲ್ಲಿ ಇರುತ್ತೆ. ಆದರೂ ಕೂಡ ಸಣ್ಣ ಕಥೆಯಲ್ಲಿ ಇರಬೇಕಂತ ಎಷ್ಟೋ ವಿಶೇಷಗಳು ಅವುಗಳಲ್ಲಿ ಇರೋದಿಲ್ಲ. ಇನ್ನೊಂದು ಒಂದೇ ದಿಕ್ಕಿನಲ್ಲಿ ಸಾಗುವಂಥ ಏಕಮುಖದ ಒಂದು ಚಿಂತನೆ ಅಥವಾ ಒಂದು ವಿಚಾರ ಒಂದು ಸಣ್ಣ ಕಥೆಯಲ್ಲಿ ಇರೋಕ್ಕೆ, ಅತಿ ಸಣ್ಣ ಕಥೆಯಲ್ಲಿ ಇರೋಕ್ಕೆ ಸಾಧ್ಯ. ಎಲ್ಲ ಸಾಹಿತ್ಯದಂತೆ ಅತಿ ಸಣ್ಣ ಕಥೆಗಳ ಆಶಯ ಕೂಡ ನಮ್ಮ ಬದುಕೆ, ಅದರ ಜೀವಾಳ ಕೂಡ ನಮ್ಮ ಬದುಕೆ. ಆದರೆ ಅತಿ ಸಣ್ಣ ಕಥೆಯ ವಿಶೇಷ ಏನು ಅಂದರೆ, ಸಣ್ಣ ಕಥೆ ಅನ್ನೋ ಒಂದು ಕಾದಂಬರಿ ವಿಸ್ತಾರವಾದ ಒಂದು ಭಿತ್ತಿಯಲ್ಲಿ ಏನೇನೆಲ್ಲ ಮಾಡುತ್ತೆ ಅದನ್ನು ತೀರಾ ಸುಚ್ಚ ರೂಪದಲ್ಲಿ ಅತಿ ಸಣ್ಣ ಕಥೆ ಕೊಡುತ್ತೆ ಅಂತ. ಇದಕ್ಕೆ ಬೋರ್ಹೆಸ್ ಅಂತ ಒಬ್ಬ ಲೇಖಕ ಹೇಳ್ತಾನೆ, ವಾರ್ ಅಂಡ್ ಪೀಸ್ ಅಂತ ಒಂದು ಕಾದಂಬರಿ, ಹತ್ತಿರ ಹತ್ರ ಸಾವಿರ ಪುಟದ ಒಂದು ಕಾದಂಬರಿ, ನಾನು ಓದಿದರೆ ನನ್ನ ಸ್ನೇಹಿತ ಯಾರಿಗೂ ಹೋಗಿ ಭಾಳ ಚೆನ್ನಾಗಿದೆ, ಅದ್ಭುತವಾದ ಕಾದಂಬರಿ, ಟಾಲ್ಸ್ಟಾಯ್ ಮಹಾಲೇಖಕ ಅಂತ ನಾನು ಹೇಳಿದರೆ, ಅದನ್ನು ಓದಿದ ನನ್ನ ಸ್ನೇಹಿತ ಏನು ಇಷ್ಟು ಹೊಗಳ್ತಾ ಇದೆಯಲ್ಲ ವಾರ್ ಅಂಡ್ ಪೀಸ್, ಏನಪ್ಪ ಅದರ ವಿಶೇಷ ಅಂತ ಕೇಳು ಅಂದರೆ, ನನಗೆ 15 ನಿಮಿಷ ಕೂಡ ವಾರ್ ಅಂಡ್ ಪೀಸ್ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ ಅಂತ. ಬಹುಶಃ ಶಿವರಾಮ ಕಾರಂತರ ಯಾವುದು ಮರಳಿ ಮಣಿಗೆ ಕೂಡ ನಾವು ಒಂದು ಉತ್ಸಾಹವನ್ನು ತೋಡಿಕೋ ಬರದಲ್ಲಿ ನಾವು ಹೇಳೋದಾದರೆ ಒಂದು 15 ಅಥವಾ 20 ನಿಮಿಷ ನಾವು ಮಾತಾಡ್ಬೋದು ಅಂತ. ಬೋರ್ಹೆಸ್ ಹೇಳ್ತಾನೆ ಅದರ ಜೀವಾಳ ಅಷ್ಟೇ ಅಂತ. ವಾರ್ ಅಂಡ್ ಪೀಸ್ನ 15 ನಿಮಿಷನೇ ಅದ್ರ ಜೀವಾಳ, ಉಳಿದದ್ದೆಲ್ಲ ನಿಮಗೆ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ವಿವರಗಳೆಲ್ಲ ಸೇರಿಕೊಂಡಿರುತ್ತೆ. ಆ ವಿವರಗಳ ಮೂಲಕ ಪಾತ್ರಗಳಾಗ್ತವೆ, ಆ ಪಾತ್ರಗಳ ನಡಾವಳಿಗಳು ಗೊತ್ತಾಗುತ್ತೆ, ಇವೆಲ್ಲ ಗೊತ್ತಾಗುತ್ತೆ. ಮುಂದೆ ನಮ್ಮ ಸಾಮಾಜಿಕ ಕಾರ್ಯಕರ್ತರು, ಕ್ರಾಂತಿಕಾರಿಗಳು ಇವೆಲ್ಲ ಕೂಡ ಈ ವಿವರಗಳನ್ನು ಬಳಸಿಕೊಂಡು ಏನೇನೋ ಮಾಡ್ಬೋದು ಅವರು, ಆದರೆ ಅದರ ಆಶಯ ಇದೆಯಲ್ಲ ಅದು 15 ನಿಮಿಷ ಮಾತ್ರ ಅಂತ. ಆದ್ದರಿಂದ ಅತಿ ಸಣ್ಣ ಕತೆ ಆ 15 ನಿಮಿಷಗಳನ್ನು ಮಾತ್ರ ಹಿಡಿಯುತ್ತೆ. ಇದೊಂದು ವಾದ, ಇದನ್ನು ನೀವು ಒಪ್ಪಬೇಕು ಅಂತಲ್ಲ. ಅಂದರೆ ಈ 15 ನಿಮಿಷ ಮಾತು ಕೇಳಿಸ್ಕೊಂಡು ವಾರ್ ಅಂಡ್ ಪೀಸ್ ಆಗಲಿ ಅಥವಾ ಮರಳಿ ಮಳಿಗೆ ಓದ್ದೇ ಇರಬೇಡಿ ನೀವು. ಅಂದರೆ ಇದು ಆಶಯ ಅನ್ನೋ ಒಂದು ಮಾತಿಗೆ ನಾನು ಹೇಳಿದೆ, ಕೆಲವು ಕಥೆಗಳನ್ನು ಹೇಳೋದಕ್ಕೆ ಹೇಳಿದೆ. ಈಗ ಕನ್ನಡದ್ದೇ ಒಂದು ಕಥೆಯನ್ನು ನೋಡೋಣ. ಅತಿ ಸಣ್ಣ ಕಥೆಯಲ್ಲಿ ಇನ್ನೊಂದು ಏನಾಗುತ್ತೆ, ನಾವು ಇದುವರೆಗೂ 2 ಸಾಲು 3 ಸಾಲಿನ ಕಥೆಗಳನ್ನು ನಾವು ಓದ್ಕೊಂಬಂದ್ವಿ. ಇಲ್ಲಿ ಒಂದು ಕತೆ ಇದೆ, 7 ಪುಟ ಇದೆ ಕನ್ನಡದಲ್ಲಿ ಕತೆ, ಅದು ಕನ್ನಡದೇ ಕತೆ, ಆದರೆ ಇದು ಅತಿ ಸಣ್ಣ ಕಥೆಯೇ ಅಂತ. ಏಕೆಂದರೆ ಒಂದು ಕತೆ ನಡೀತಾ ಇದ್ದು ಕ್ರಿಯಾಕ್ಷೇತ್ರ ಭಾಳ ಸಣ್ಣ ಕ್ರಿಯಾಕ್ಷೇತ್ರ ಅದು. ಒಂದು ಒಬ್ಬ ನಿಂತಿರೋ ಕಡೆ ಅವನ ಸುತ್ತಮುತ್ತಲೂ ನಡೆಯುವಂಥದ್ದು, ಅಲ್ಲೇ ಕೆಲವಾರು ಗಂಟೆಗಳಲ್ಲಿ ಇಡೀ ಕತೆ ನಡೆಯೋದ್ರಿಂದ ಅದು ಒಂದು ಅತಿ ಸಣ್ಣ ಕತೆ. ಅವನು ಹೇಳ್ತಾ ಇರೋ ಒಂದು ಅನುಭವ ನಿಜ ಆಗಲಿಕ್ಕೋಸ್ಕರ ಏನು ಮಾಡ್ತಾನೆ, ಅವನು ಅನೇಕ ಪಾತ್ರಗಳನ್ನು ತರ್ತಾನೆ, ಹಾಗಾಗಿ ಅದು ಸ್ವಲ್ಪ ದೀರ್ಘ ಆಗಿದೆ ಕತೆ. ಈಗ ನಿಮಗೆ ಕೊಟ್ಟಿದ್ದಾರೆ ಕತೆ, ನನಗೂ ಏನು ಹೇಳಲಿಕ್ಕಿತ್ತು ಅಂತ, ನಾನು ಓದಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ದೀರ್ಘ ಇರೋದರಿಂದ. ಕತೆ ಹೆಸರು ನನಗೂ ಏನೋ ಹೇಳಲಿಕ್ಕಿತ್ತು ಅಂತ. ಅದರ ಮೊದಲ ಪ್ಯಾರ ಅಷ್ಟೇ ನಾನು ಓದ್ತೀನಿ. ನಾನು ಅವನತಮುಖಿಯಾಗಿ ನಡೆಯುತ್ತಿದ್ದೆ. ಸಣ್ಣ ತಲೆಯಲ್ಲಿ ಭಾರೀ ಬಂಡೆಗಲ್ಲೊಂದು ತೂಗುತ್ತಿರುವಂತೆ ತಲೆ ಭಾರವಾಗಿತ್ತು.
ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಸಂಚರಿಸುತ್ತಿದ್ದ ಜನಜಂಗುಳಿ ಸಾಗರದಲೆಗಳ ಹಾಗೆ ಬಂದು ನನ್ನನ್ನೇ ಹೊಡೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಸಿನಿಮಾ, ಹೋಟೆಲು, ಬಸ್ಸು ಎಲ್ಲೆಲ್ಲೂ ಜನಸಮ್ಮರ್ದ. ಲೋಕ ಇಷ್ಟೊಂದು ನಿಶ್ಚಿಂತವಾಗಿ ಸೋಮಾರಿಯಂತೆ ಸುತ್ತು ಹಾಕುತ್ತಿದೆ ಎನಿಸಿತು. ಮನಸ್ಸಲ್ಲಿ ಮೆದುಳು, ಹೃದಯ ಎಲ್ಲವೂ ಏನನ್ನೂ ಕಕ್ಕಬೇಕೆನ್ನುವಂತೆ ಉದ್ವೇಗದಿಂದ ತುಯ್ಯುತ್ತಿದ್ದುವು. ಇದು ಒಬ್ಬ ಪಾತ್ರದ ಒಂದು ಮನಸ್ಥಿತಿ. ಆಗ ಅವನೊಬ್ಬ ಬರ್ತಾನೆ ಅವನ ಹತ್ರ. ಅವನ ಹೆಸರು ತಿರುನಾರಾಯಣ ಅಂತ. ಅವನು ಬಂದು ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲ, ರಾಜ್ಯೋತ್ಸವ ಆಗ್ತಾ ಇದೆ, ಎರಡು ಪಾರ್ಟಿ ಇತ್ತು ನೋಡು. ಮೊದಲು ರಾಜ್ಯೋತ್ಸವ ಈ ಚಳುವಳಿ ಶುರು ಮಾಡಿದಾಗ ಒಂದೇ ಪಾರ್ಟಿಯವರು ಶುರು ಮಾಡಿದ್ದು ಚಳುವಳಿ, ಈಗ ಅದು ಎರಡು ಪಾರ್ಟಿಗಳಾಗಿದೆ, ಎರಡು ಕಡೆ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ನಾನು ಮೊದಲು ಶುರು ಆಯ್ತಲ್ಲ, ಆ ಪಂಗಡಕ್ಕೆ ಸೇರಿದವನು, ನೀನೇನು ಅಂತ ಕೇಳಿ ಇನ್ನಷ್ಟು ಮಾತಾಡಿ ಅವನು ಹೊರಟೋಗ್ತಾನೆ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಇವನು ನಿಂತ ಇದ್ದಾನೆ, ಇನ್ನೊಬ್ಬ ಬರ್ತಾನೆ, ಅವನ ಹೆಸರು ಶೇಷನಾರಾಯಣ. ಅವನು ಹೇಳ್ತಾನೆ, ದಾರಿಲಿ ಬರ್ಕೊಂಬರ್ತಾ ಇದೆಯಲ್ಲ, ಯಾರೋ ಒಬ್ಬಳು ಸುಂದರವಾದ ಹುಡುಗಿ ಹೋಗ್ತಾ ಇದ್ಲು, ಅವಳು ಹಿಂದಿಂದ ನೋಡಿದೆ, ತುಂಬ ಸುಂದರವಾಗಿರಬೇಕು ಅಂತ ನೋಡೋಣ ಅಂತ ದಾಟ್ಕೊಂಡು ಹೋಗೋವಾಗ ಒಂದು ಹಳ್ಳದಲ್ಲಿ ಮುಗ್ಗರಿಸಿ ಬಿದ್ದೆ. ನೋಡಿದವರೆಲ್ಲ ನಕ್ರು, ಈ ಕಾರ್ಪೊರೇಷನ್ಗೆ ಏನು ಬಂದಿದೆ ಸರಿಯಾಗಿ, ಎಲ್ಲೆಲ್ಲೂ ಅಗದಾಕಿದ್ದಾರೆ, ಒಂದು ಮುಚ್ಚೋದಿಲ್ಲ, ಒಂದು ಟಾರ್ ಬಳಿಯೋದಿಲ್ಲ ಅಂತ ಒಂದು ವ್ಯಾಖ್ಯಾನ ಮಾಡಿ ಅವನು ಹೊರಟೋಗ್ತಾನೆ. ಸಿನಿಮಾಕ್ಕೆ ಬರ್ತೀಯಾ ಅಂತ ಕೇಳ್ತಾನೆ, ಇಲ್ಲ ನಾನು ಬರಲ್ಲ ಅಂತಾನೆ, ಅವನು ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಇನ್ನೊಬ್ಬ ಬರ್ತಾನೆ, ಅವನ ಹೆಸರು ಅಶ್ವಥ್ ನಾರಾಯಣ. ಆಗ ಈ ಕತೆ ಬರೆದಾಗ ಒಂದು ಸುದ್ದಿ ಬಂದಿತ್ತು, ಒಂದು ಸ್ಪೇಸ್ ಶಿಪ್ಪಲ್ಲಿ ತೆರೆಶ್ಕೋವಾ ಅಂತ ರಷ್ಯನ್ ಗಗನಯಾತ್ರಿ ಮಹಿಳೆ ಭೂಮಿಯನ್ನು ಒಂದು ಸುತ್ತು ಸುತ್ತ ಹಾಕಿದ್ಲು ಅಂತ. ಆ ಸುದ್ದಿ ಬಂದಾಗ ಅವಳು ಬೆಂಗಳೂರಿಗೂ ಬಂದಿದ್ಲು. ಅವಳು ಬೆಂಗಳೂರಿನಲ್ಲಿ ವೆಸ್ಟರ್ನ್ ಹೋಟೆಲ್ನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಇಟ್ಕೊಂಡಿದ್ರು. ಆವಾಗ ಇವನು ಹೇಳ್ತಾನೆ, ಅವಳು ಬಂದಿದ್ಲು ನೋಡು, ಆ ವೆಸ್ಟರ್ನ್ ಹೋಟ್ಲಿಗೆ ನಾನು ಹೋದೆ, ನಾನು ಯಾವಾಗ ಪ್ರೆಸ್ ಮೀಟ್ ಹೋದೆ ಅಂತ, ನಾನೇನು ಯಾವಾಗ ಪತ್ರಕರ್ತ ಆದೆ ಅಂತ ಕೇಳಬೇಡ, ನಾನು ಒಂದು ಗೇಟ್ ಕ್ರಾಶ್ ಮಾಡ್ಕೊಂಡು ಹೋದೆ, ನೋಡಿದೆ ಇದ್ರೆ ನೋಡಯ್ಯ, ಮಹಿಳೆಯರು ನೋಡಿದರೆ ಹಂಗಿರಬೇಕು, ನಮ್ಮಲ್ಲಿ ಏನಿದ್ದಾರೆ ಮಹಿಳೆಯರು, ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನೊಂದು ವ್ಯಾಖ್ಯಾನ ಮಾಡಿ ಅವನು ಹೊರಟೋಗ್ತಾನೆ. ಅದಾದಮೇಲೆ ಇನ್ನೊಬ್ಬ ಬರ್ತಾನೆ, ಅವನ ಹೆಸರು ಸೂರ್ಯನಾರಾಯಣ. ಅವನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನ ಕೆಲಸದಿಂದ ತೆಗಿತೀರಿ ಅಂತ ಹೇಳ್ತಾ ಇದ್ದಾಗ ನಾನು ಒಂದು ಟ್ರೇಡ್ ಯೂನಿಯನ್ ಇವ್ರನ್ನೆಲ್ಲ ಸಂಪಾಡಿಸಿ ಒಂದು ದೊಡ್ಡ ಚಳವಳಿ ಮಾಡಿ ಅವರಿಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನು ಹೊರಟೋಗ್ತಾನೆ. ಕೊನೆಗೆ ಇನ್ನೊಬ್ಬ ಬರ್ತಾನೆ, ಅವನು ನೋಡಿದರೆ ಸತ್ಯನಾರಾಯಣ. ಅವನು ಅದು ಇದು ಮಾತಾಡಿ ಮನಸ್ಸು ಸರಿ ಇಲ್ಲ, ಸ್ವಲ್ಪ ಗುಂಡಾಕೋಣ ಬರ್ತೀಯಾ ಅಂತ ಕೇಳ್ತಾನೆ. ಇವನು ನಾನು ಬರೋದಿಲ್ಲ ಅಂತ ಹೇಳ್ತಾನೆ, ಅವನು ಹೊರಟೋಗ್ತಾನೆ. ಕೊನೆಗೆ ನಾವು ಕತೆಗೆ ಬಂದರೆ, ಅದು ಏಳನೇ ಪುಟಕ್ಕೆ ಬಂದರೆ, ಇವನೊಂದು ಸ್ವಗತ ಇದೆ ಕತೆಗಾರದು. ಮೂರು ತಿಂಗಳಿಂದ ಮನೆ ಬಾಡಿಗೆ ಕೊಟ್ಟಿಲ್ಲವೆಂದು ಇನ್ನೆರಡು ದಿನಗಳಲ್ಲೇ ಮನೆ ಬಿಡಬೇಕೆಂದು ಮಾಲೀಕರ ಒತ್ತಾಯ. ತಾಯಿಗೆ ಇಂದು ಒಂದು ಇಂಜೆಕ್ಷನ್ ಕೊಡಿಸಲೇಬೇಕಿತ್ತು. ಅಸ್ತಮ, ಬಲುಕೆಟ್ಟ ರೋಗ, ಕೆಮ್ಮಿ ಕೆಮ್ಮಿ ಇಡುತ್ತಾಳೆ. ರೋಗ ವಾಸಿಯಾಗುವುದಕ್ಕಿಂತ ಅವಳೇ ಸಾಯುವುದು ಮೇಲೆನಿಸುತ್ತದೆ. ಇಂಜೆಕ್ಷನ್ ಕೊಡಿಸಿದ್ದರೆ ಇಂದಾದರೂ ರಾತ್ರಿ ನಾವೆಲ್ಲ ನಿದ್ದೆ ಮಾಡಬಹುದಿತ್ತೇನು. ಸಾಕು ಮಹಾರಾಯ, ಬೆಂಗಳೂರು ವಾಸ ಎಂದು ತಂದೆ ಹಳ್ಳಿಗೆ ಹೋಗುವುದಾಗಿ ಹಠ ಮಾಡುತ್ತಾರೆ. ರಿಟರ್ನ್ ಟಿಕೆಟ್ ಬೇಡ, ಹೋಗಲು 8 ರೂಪಾಯಿ ಸಾಕು ಎನ್ನುತ್ತಾರೆ. ಮಗುವಿನ ಹಾಲಿನ ಡಬ್ಬ ಕೊಂಡೊಯ್ಯಬೇಕೆನಿಸುತ್ತದೆ. 2 ದಿನಗಳಿಂದ ಹಾಲೇ ಇಲ್ಲ ಪಾಪ. ಸಂಬಳ ಬಂದ ಬಳಿಕ ಈ ತಿಂಗಳಾದರೂ ಒಂದು ಸೀರೆ ತನ್ನಿ ಎನ್ನುತ್ತಾಳೆ ಹೆಂಡತಿ. ಖರ್ಚಿಗೆ
ಎಂಟು ಹತ್ತಾಣೆ ಕೂಡ ಜೇಬಿಲನಲ್ಲಿಲ್ಲ. ಹೊಟ್ಟೆಯಲ್ಲಿ ಮೃತ ಭ್ರೂಣವು ಕೊಡುವ ಯಾಚನೆ. ಒಟ್ಟಿಗೆ ನಾಲ್ಕೈದು ಬಸ್ಸುಗಳು ಇಲ್ಲಿವರೆಗೆ ಅವನು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದ ಅಂತ ಗೊತ್ತಿಲ್ಲ ನಮಗೆ. ಒಟ್ಟಿಗೆ ನಾಲ್ಕೈದು ಬಸ್ಸುಗಳು ಬಂದವು. ಜನಸಮೂಹ ಚೆಲ್ಲಾಪಿಲಿಯಾಗಿ ಚದುರಿತು. ಗುಂಪು ಗುಂಪಾಗಿ ಜನ ಬೇರೆ ಬೇರೆ ಬಸ್ಸುಗಳ ಕಡೆಗೆ ಧಾವಿಸಿತು. ಮುಂದೆ ಓಡಿದವರು ಗಟ್ಟಿಗರು ಸಾಹಸ ಮಾಡಿ ಬಸ್ಸುಗಳಲ್ಲಿ ನುಗ್ಗೇ ನುಗ್ಗಿದರು. ಕತ್ತಲಲ್ಲಿ ಬಸ್ ನಂಬರು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆದರೂ ಹುಡುಕಿ ನೋಡಿದೆ. ಬರ್ ಒಂದೊಂದೇ ಓಡಿದವು. ನಾನು ಹೋಗಬೇಕಾದ ರೂಟಿನಲ್ಲಿ ಒಂದು ಬಸ್ಸೂ ಇರಲಿಲ್ಲ. ಹಾಗೇ ನಿಂತೆ. ಇಷ್ಟು ಕತೆ. ಈ ಕತೆ ಅತಿ ಸಣ್ಣ ಕತೆ ಯಾಕೆ ಅಂತಂದರೆ, ಇಷ್ಟು ದೀರ್ಘವಾದರೂ ಯಾಕೆ ಅತಿ ಸಣ್ಣ ಕತೆ ಅಂತಂದರೆ, ನೀವು ಮೊದಲೇ ಹೇಳಿದಾಗೆ ಇದರ ಇದು ಆ್ಯಕ್ಷನ್ ನಡೆಯುವಂಥ ಒಂದು ಸೆಟ್ಟಿಂಗ್ ಅಂತ ನಾವು ಏನು ಕರಿತೀವಿ ಸಣ್ಣ ಕಥೆಯಲ್ಲಿ, ಕ್ರಿಯಾಕ್ಷೇತ್ರ ಇದು ತುಂಬ ಸಣ್ಣದು ಅಂತ. ಈ ಸಣ್ಣ ಕಥೆಯಲ್ಲಿ ಏನೇನೆಲ್ಲ ಇರುತ್ತೆ ಅವು ಇಲ್ಲಿಲ್ಲ ಅಂತ ನಾವು ಯೋಚನೆ ಮಾಡ್ಬೋದು ಅಂತ. ಮಧ್ಯಮ ವರ್ಗದ ನಿರೂಪಕ ಸಾಂಸಾರಿಕ ಜಂಜಡಗಳಿಂದ ಬಸವಳಿದಿದ್ದಾನೆಂಬ ಸೂಚನೆ ಬಿಟ್ಟರೆ ಈ ಕಥೆಯ ನಾಯಕನ ಬಗ್ಗೆ ಕಥೆಯಲ್ಲಿ ನಮಗೆ ಯಾವ ವಿವರನೂ ಸಿಕ್ಕೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಂಥ ಒಂದು ಪ್ಲಾಟ್ ಅಂತ ನಾವು ಕಥಾ ಸಂವಿಧಾನ ಅಂತ ಏನು ಕರಿತೀವಿ ಅದೂ ಇಲ್ಲ. ನಿರೂಪಕನನ್ನು ಭೆಟ್ಟಿಯಾಗುವ ಹಲವರಿಗೆ ನಿರ್ದಿಷ್ಟ ಚಹರೆಯೂ ಇಲ್ಲ. ಎಲ್ಲ ಒಂದೇ ಥರ ಇದ್ದಾರೆ. ಸತ್ಯನಾರಾಯಣ, ಅರುಣನಾರಾಯಣ, ಅಶ್ವತ್ಥ ನಾರಾಯಣ, ತಿರುನಾರಾಯಣ, ಅವರೇ ಬರೋಲ್ಲ, ಎಲ್ಲ ನಾರಾಯಣಗಳೇ ಬರ್ತಾ ಇರ್ತಾರೆ ಅವರು. ಯಾಕಂದರೆ ಒಂದೇ ಥರದ ಜನ ಬರ್ತಿದ್ದಾರೆ ಅಂತ, ಅವನ ಸಂಪರ್ಕದಲ್ಲಿರುವಂಥ ಜನ ಒಂದೇ ಥರದ ಜನ ಬರ್ತಿದ್ದಾರೆ ಅಂತ. ನಾವು ನಿಂತರೂ ಕೂಡ ನಮಗೆ ಇತ್ಯಾತ್ಮಕವಾಗಿ ಪ್ರತಿಕ್ರಿಯಿಸದ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅನಾಮಧೇಯರೇ ನಮಗೆ ಅಂತ. ಆ ಒಂದು ಸೂಚನೆ ಈ ಹೆಸರುಗಳಲ್ಲೇ ಇದೆ ಅಂತ. ಇಲ್ಲಿರೋದು ಏನಪ್ಪ ಅಂತಂತಂದರೆ, ತನ್ನ ಸ್ಥಿತಿಯನ್ನು ಹೇಳಿಕೊಳ್ಳಲಾಗದ ಒಂದು ಜೀವ. ಆ ಜೀವ ಏನಿದೆ ಅದಕ್ಕೂ ಏನೋ ಹೇಳಬೇಕು ಅಂತಿದೆ. ಜನರೇನೋ ಬರ್ತಾ ಇದ್ದಾರೆ, ಅವ್ರದ್ದು ಹೇಳ್ಕೊಂಡು ಓಡೋಗ್ತಾರೆ ಹೊರತು ಇವನು ಏನು ಹೇಗಿದೆಯಾ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಅವನು ಕೊನೆಗೆ ಹೇಳ್ಕೊಳ್ಳೋದು ಸ್ವಾಗತವಾಗಿ ತನ್ನ ಮನಸ್ಸಲ್ಲಷ್ಟೇ, ತಾನು ಏನು ಹೇಳ್ಕೋಬೇಕು ಅನ್ನೋದನ್ನು ಕೊನೆಗೆ ಅತ್ಯಂತ ಸೂಚ್ಯವಾಗಿ ಅವನು ತೋರಿಸ್ತಾನಂತೆ. ಇದು ಇಡೀ ಕತೆ. ಒಂದೇ ರೀತಿಯ ಹೆಸರುಗಳಿರೋದು ಕೂಡ ಸಂವೇದನೆಯನ್ನು ಕಳೆದುಕೊಂಡ ಒಂದು ಸಮಾಜದ ಪ್ರತೀಕ ಇಲ್ಲಿದೆ. ಅಸಹಾಯಕ ಮನಸ್ಥಿತಿಯನ್ನು ಓದುಗನಿಗೆ ದಾಟಿಸುವುದಕ್ಕಾಗಿ ಇದು ಸಾಕಷ್ಟು ದೀರ್ಘವಾಗಿದೆ, ಆದರೂ ಅತಿ ಸಣ್ಣ ಕತೆ. ಹೀಗೆ ಸಾಕಷ್ಟು ದೀರ್ಘವಾಗಿರುವ ಅತಿ ಸಣ್ಣ ಕಥೆಗಳು ಇವೆ. ಇಷ್ಟು ಹೇಳ್ತಾ ಇಂಥ ಕಥೆಗಳನ್ನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಅಷ್ಟು ಟೈಮ್ ಇದೆಯಾ? ನಾವು ಒಂದು ಸಾಹಿತ್ಯ ಕೃತಿಯನ್ನು ಅಥವಾ ನಿನ್ನೆ ನಾವು ನಾಟಕ ನೋಡಿದ್ವಿ ಅಂತ, ನಮ್ಮನ್ನು ನಾವು ಮರೆತು ಅದರಲ್ಲಿ ಒಂದಾದಾಗಲೇ ನಮಗೆ ಅದು ಅದರ ಅರ್ಥಗಳು ಅದರ ಅನುಭವ ನಮಗೆ ದಕ್ಕೋದು ಅಲ್ವಾ. ಒಂದು ಸಾಹಿತ್ಯ ಕೃತಿಯನ್ನೂ ಕೂಡ ನಾವು ಹಾಗೇ ಓದಬೇಕು ಅಂತ. ಅತಿ ಸಣ್ಣ ಕಥೆಗಳನ್ನು ಇಷ್ಟು ಸೂಕ್ಷ್ಮವಾಗಿ ಓದಿದರೇನೆ ಅವು ಯಶಸ್ವಿ ಅತಿ ಸಣ್ಣ ಕಥೆಗಳಾಗಿದ್ದರೆ ಅದರ ಅರ್ಥ ಪರಂಪರೆ ಹಿಗ್ಗುತ್ತಾ ಹೋಗ್ತಾ ಇರುತ್ತೆ ಅಂತ. ಒಂದು ಫ್ರೆಂಚ್ ಕತೆ ಇದೆ, ಅದು ಓದುವುದ್ರ ಬಗ್ಗೆನೇ ಇರುವಂಥ ಕತೆ. ಆ ಕಥೆಯನ್ನ ನಿಮಗೆ ಕೊಟ್ಟಿದ್ದೀವಿ ನಿರಂತರ ಅಂತ, ಅದನ್ನು ನಿಮಗೆ ನಾನು ಓದ್ತಾ ಇಲ್ಲ, ಹೇಳ್ತೀನಿ ಆ ಕಥೆನ. ಒಬ್ಬನಿಗೆ ಒಂದು ಕಾದಂಬರಿ ಓದಬೇಕು ಅಂತ ಆಸೆ ಇದೆ ಅವನಿಗೆ. ಅವನೊಬ್ಬ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಇರಬಹುದು ಅವನು. ಅವನಿಗೆ ಬಿಡುವೇ ಇಲ್ಲ. ಒಂದು ದಿವಸ ಅವನು ತೀರ್ಮಾನಿಸ್ತಾನೆ, ತೊಗೊಂಡು ಇಟ್ಕೊಂಡಿದ್ದಾನೆ ಎಷ್ಟೋ ದಿವಸದಿಂದ, ಅದನ್ನು ಓದೋಕ್ಕಾಗಿಲ್ಲ, ಇದು ಓದ್ಬಿಡ್ಬೇಕು ಇವತ್ತು ಕಾದಂಬರಿ ಅಂತ ಹೇಳಿಬಿಟ್ಟು ಅವನು ತನ್ನ ಕಚೇರಿಗೆ
ಇನ್ನು ಇವತ್ತು ನಾಳೆ ನಾನು ಬರಲ್ಲ ಅಂಥೇಳಿ ಏನು ಫೋನ್ ಬಂದರೆ ನನಗೆ ಏನು ಫೋನ್ಗಿನ್ ಬರಬೇಡಿ ನಾನು ಎಲ್ಲೂ ಸಿಗೋದಿಲ್ಲ ಯಾರಿಗೂ ಅಂಥೇಳಿ ಅವನು ಊರಾಚೆ ಇರುವಂಥ ಒಂದು ಪಾರ್ಕ್ ಆ ಪಾರ್ಕ್ ಮಧ್ಯೆ ಒಂದು ಮನೆ ಇರುತ್ತೆ ಆ ಮನೆ ಹತ್ಕೊಂಡು ಹೋದರೆ ಮೆಟ್ಲು ಹತ್ಕೊಂಡು ಹೋಗಬೇಕು ಫಸ್ಟ್ ಲ್ಯಾಂಡಿಂಗಲ್ಲಿ ಎಡಗಡೆ ಒಂದು ರೂಮ್ ಇರುತ್ತೆ ಬಲಗಡೆ ಒಂದು ರೂಮ್ ಇರುತ್ತೆ ಎಡಗಡೆ ರೂಮ್ಗೆ ಹೋಗ್ತಾ ನಾನು ಹೋಗಿ ಆ ಖಾಲಿ ಇರುತ್ತೆ ರೂಮು ಒಂದು ಚೇರ್ ಇರುತ್ತೆ ಆ ಚೇರನ್ನು ಬಾಗಿಲು ಮುಚ್ಚಿ ಆ ಬಾಗಿಲಿಗೆ ಬೆನ್ನು ಹಾಕಿ ಕೂತ್ಕೋತಾನೆ ಅವನು ಕೂತ್ಕೊಂಡು ಅವನು ಸಿಗರೇಟ್ ಸೇದನು ಅವನು ಈ ಪುಸ್ತಕ ಕಾನ್ಸಂಟ್ರೇಟ್ ಮಾಡಿ ಕಾದಂಬರಿಯನ್ನು ಓದಬೇಕಲ್ಲ ಅದರಿಂದ ಸಿಗರೇಟ್ ಸೇದಬೇಕು ಅನ್ನಿಸಿದಾಗ ಕೈ ಚಾಚಿದ ತಕ್ಷಣ ಸಿಗರೇಟು ಮತ್ತು ಬೆಂಕಿ ಪೊಟ್ಟಣ ಸಿಗಬೇಕು ಅಷ್ಟು ಹತ್ತಿರದಲ್ಲಿ ಅದನ್ನು ಇಟ್ಟುಕೊಂಡು ಕಾದಂಬರಿನ ತೆಗೆದು ಓದೋಕ್ಕೆ ಶುರು ಮಾಡ್ತಾನೆ ಕಾದಂಬರಿಯಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ಒಂದು ಪಾರ್ಕ್ನಲ್ಲಿ ಭೇಟಿ ಮಾಡ್ತಾರೆ ಅವರಿಬ್ಬರು ಏನೇನೋ ಮಾತಾಡ್ತಾರೆ ಮಾತಾಡಿದ್ದಾದಮೇಲೆ ಹುಡುಗ ಹುಡುಗಿ ಒಂದು ಸಣ್ಣಕ್ಕೆ ಅವರ ಹತ್ರ ಮಧ್ಯೆ ವಾಗ್ವಾದ ನಡೆಯುತ್ತೆ ಏನೂ ವಾಗ್ವಾದ ಅಂತ ಇಲ್ಲ ಆಮೇಲೆ ಹುಡುಗಿ ಒಂದು ದಿಕ್ಕಿಗೆ ಹೋಗ್ತಾಳೆ ಹುಡುಗ ಇನ್ನೊಂದು ದಿಕ್ಕಿಗೆ ಬಂದು ಮೆಟ್ಲು ಹತ್ತಾನೆ ಲ್ಯಾಂಡಿಂಗ್ ಹೋಗ್ತಾನೆ ಎಡಗಡೆ ಒಂದು ಬಾಗಿಲು ಕಾಣುತ್ತೆ ಬಾಗಿಲು ಕಾಣಿದ ತಕ್ಷಣವೇ ಜೇಬಲ್ಲಿ ಕೈ ಇಟ್ಟು ಒಂದು ಚೂರಿ ತೆಗಿತಾನೆ ಬಾಗಿಲು ತೆಗೆದ ತಕ್ಷಣ ಪುಸ್ತಕ ಓದ್ತಾ ಬೆನ್ನು ಹಾಕ್ಕೊಂಡು ಕೂತಿರ್ತಾನಲ್ಲ ಅವನಿಗೆ ಚೂರಿಯಿಂದ ಬೆನ್ನಿಗೆ ಬಗ್ಗಿತಾನೆ ಅಷ್ಟೇ ಕತೆ ಅಂದರೆ ಜೀವನ ಕತೆ ಆಗೋಯ್ತು ಕತೆ ಜೀವನ ಆಗೋಯ್ತು ಭ್ರಮೆ ವಾಸ್ತವವಾಯಿತು ವಾಸ್ತವ ಭ್ರಮೆ ಆಯಿತು ಕತೆಯಲ್ಲಿ ಅವನು ಓದ್ತಾ ಇರೋನು ಒಂದು ಪಾತ್ರ ಆಗಿಬಿಟ್ಟ ಆ ಪಾತ್ರಕ್ಕದೇ ಹಾಗೆ ಅವನು ಬಂದ ಅಥವಾ ಅವನು ಎಷ್ಟು ಸೂಕ್ಷ್ಮವಾಗಿ ಕಥೆಯನ್ನು ಓದ್ತಾ ಇದ್ದಾನೆ ಅಂತಂದರೆ ಕಥೆಯಲ್ಲಿ ನಡೆಯುವ ಒಂದು ಕೊಲೆಗೆ ಅವನೇ ಸಾಕ್ಷಿಯಾಗುವುದೇ ಅಲ್ಲ ಅವನೇ ಆ ಕೊಲೆಗೆ ಆಹುತಿಯೂ ಆಗ್ತಾನೆ ಅಂತ ಅಂದರೆ ಇಷ್ಟು ಸೂಕ್ಷ್ಮವಾಗಿ ಕಥೆಯನ್ನು ನಾವು ಓದಬೇಕಾಗತ್ತೆ ಅಂದರೆ ಕಥೆಯಲ್ಲಿ ಏನು ಘಟನೆ ನಡೆಯುತ್ತೆ ಅದನ್ನು ಸ್ವತಃ ನಾವೇ ಅನುಭವಿಸುವಂತೆ ಓದಿದಾಗ ಮಾತ್ರ ಅತಿಸಣ್ಣ ಕತೆ ತನ್ನ ಅರ್ಥಗಳನ್ನು ಬಿಟ್ಟುಕೊಡುತ್ತೆ ಅಂತ ಇಷ್ಟು ಮಾತು ಹೇಳಿ ನೀನಾದರೂ ಪ್ರಶ್ನೆ ಇದ್ದರೆ ಉತ್ತರ ಹೇಳು